ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಕನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರು ಏನಪ್ಪ ಅಂದ್ರೆ ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದೀವಿ ಸೊ ನೋಡ್ರಿ ಇಲ್ಲೇನು ಹೇಳ್ತಿದ್ರಂದ್ರೆ ಮಲೇರಿಯಾ ಸೆಟ್ ಟು ಬಿ ನೋಟಿಫೈಡ್ ನೋಟಿಫೈಬಲ್ ಡಿಸೀಸ್ ಅಕ್ರಾಸ್ ಇಂಡಿಯಾ ಈವನ್ ಆಸ್ ಅ ಶೋನ ಡಿಕ್ಲೈನ್ ಅಂದ್ರೆ ನೋಡ್ರಿ ಇಲ್ಲಿ ಮಲೇರಿಯಾ ಏನಪ್ಪ ಅಂದ್ರೆ ನೋಟಿಫೈಬಲ್ ಡಿಸೀಸಸ್ ಒಳಗೆ ಸೇರಿಸ್ತಾ ಇದ್ದಾರೆ ಎಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಭಾರತದ ಅಂತ ಇವನ್ ಏನಪ್ಪ ಅಂದ್ರೆ ಈ ಕೇಸಸ್ ಗಳೇನಿದೆಯಲ್ಲ ಇವು ಕಮ್ಮಿ ಆದ್ರೂ ಕೂಡ ಏನಪ್ಪಾಂದ್ರೆ ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತ ಗುರುತಿಸ್ತಾ ಇದಾರೆ ಹಾಗಾದ್ರೆ ನೋಡ್ರಿ ನೋಟಿಫೈಬಲ್ ಡಿಸೀಸ್ ಅಥವಾ ನೋಟಿಫೈಬಲ್ ಡಿಸೀಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ್ದಾದ್ರು ಒಂದು ರೋಗ ಇದ್ರೆ ನೋಡ್ರಿ ಅದನ್ನ ಏನಪ್ಪಾ ಅಂದ್ರೆ ಕಾನೂನಿನ ಮೂಲಕ ಸರ್ಕಾರದ ಅಥಾರಿಟೀಸ್ ರೆಕಾರ್ಡ್ ಮಾಡಿದ್ರೆ ಅಂದ್ರೆ ಕಾನೂನಿನ ಮೂಲಕ ಏನಪ್ಪ ಅಂದ್ರೆ ಸರ್ಕಾರದ ಅಧಿಕಾರಿಗಳು ಅದನ್ನ ರೆಕಾರ್ಡ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೋಟಿಫೇಬಲ್ ಡಿಸೀಸಸ್ ಅಂತ ಕರಿತೀವಿ ಸೊ ಹಾಗಾದ್ರೆ ನೋಟಿಫೇಬಲ್ ಡಿಸೀಸ್ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಮತ್ತೆ ನೋಡ್ರಿ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಒಂದು ಅವಕಾಶ ಸಿಗುತ್ತೆ ಏನಂದ್ರೆ ಆ ಒಂದು ರೋಗದ ಬಗ್ಗೆ ಇರುವಂತಹ ಮಾಹಿತಿನ ತೆಗೆದುಕೊಂಡು ಆಮೇಲೆ ಆ ರೋಗನ ಮಾಹಿತಿಯನ್ನ ತೆಗೆದುಕೊಂಡು ನೋಡ್ರಿ ಈ ಮಾಹಿತಿನ ಆ ರೋಗವನ್ನು ಸಂಪೂರ್ಣವಾಗಿ ಯಾವ ತರನಾಗಿ ನಿವಾರಣೆ ಅನ್ನೋದ್ರ ಬಗ್ಗೆ ಅವ್ರ ಮಾಡ್ತಾರಪ್ಪ ಅಂದ್ರೆ ಒಂದು ತಂತ್ರವನ್ನ ಅಥವಾ ಪ್ಲಾನ್ ಅನ್ನೋದು ರಸರ ಜೊತೆಗೆ ನೋಡ್ರಿ ಇನ್ ಕೇಸ್ ರೋಗ ಏನಾದರೂ ಜಾಸ್ತಿ ಆದ್ರೆ ಇಲ್ಲೇನಪ್ಪ ಅಂದ್ರೆ ಸರ್ಕಾರ ಏನ್ ಮಾಡ್ಬೋದಪ್ಪ ಅಂದ್ರೆ ವಾರ್ನಿಂಗ್ ಸಿಸ್ಟಮ್ ಅನ್ನು ಕೂಡ ಅಂದ್ರೆ ನಿಮಗೆ ಎಚ್ಚರಿಕೆಯ ಸಂದೇಶಗಳು ಅಥವಾ ಎಚ್ಚರಿಕೆ ಗಂಟೆಗಳನ್ನು ಕೂಡ ಇಲ್ಲೇನ್ ಮಾಡಬಹುದಂದ್ರೆ ಕೊಡ್ತಾ ಹೋಗ್ಬೋದಾಗಿದೆ ಆಮೇಲೆ ನೋಡ್ರಿ ಗವರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಈ ತರನಾಗಿ ಯಾವುದೇ ಒಂದು ಡಿಸೀಸಸ್ ಅನ್ನ ಏನಪ್ಪ ಅಂದ್ರೆ ನೋಟಿಫೇಬಲ್ ಡಿಸೀಸ್ ಅಥವಾ ರೋಗವನ್ನು ನೋಟಿಫೇಬಲ್ ರೋಗ ಅಂತ ಮಾಡಿದ್ರೆ ಅಲ್ಲೇನ್ ಮಾಡತ್ತಪ್ಪ ಅಂದ್ರೆ ಒಂದು ಟ್ರ್ಯಾಕ್ ಅನ್ನ ಮೇಂಟೈನ್ ಮಾಡುತ್ತೆ ಅಂದ್ರೆ ಈಗ ನೋಡ್ರಿ ಕೋವಿಡ್ ನೈನ್ಟೀನ್ ಏನಿದೆಯಲ್ಲ ಇದು ಕೂಡ ಏನಾಗಿದೆ ಅಂದ್ರೆ ಈಗ ನೋಟಿಫೇಬಲ್ ಆಗಿದೆ ಹಾಗಾಗಿ ಡೈಲಿ ಟ್ರ್ಯಾಕ್ ರೆಕಾರ್ಡ್ ಬರುತ್ತೆ ಅಂದ್ರೆ ಈ ದಿನ ಎಷ್ಟು ಹೊಸ ಕೇಸಸ್ ರೆಕಾರ್ಡ್ ಆದ್ರು ಎಷ್ಟು ಡಿಸ್ಚಾರ್ಜ್ ಆದ್ರು ಮತ್ತೆ ಎಷ್ಟು ಜನ ನಾವು ಕ್ಯೂರ್ ಮಾಡಿದ್ವಿ ಈ ತರನಾಗ ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಟ್ರ್ಯಾಕ್ ಏನ್ ಬರುತ್ತಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಯಾವ್ದೇ ಒಂದು ರೋಗವನ್ನು ನೋಟಿಫೇಬಲ್ ರೋಗ ಅಥವಾ ಡಿಸೀಸಸ್ ಅಂತ ಮಾಡಿದ್ರೆ ಈ ರೋಗದ ಬಗ್ಗೆ ಇರುವಂತ ಮಾಹಿತಿನ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡುತ್ತೆ ಈ ಪ್ಲಾನ್ ಅನ್ನ ಏನಪ್ಪ ಏನಪ್ಪಾಂದ್ರೆ ರೋಗವನ್ನು ಸಂಪೂರ್ಣವಾಗಿ ತೊಲಗಿಸೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ ಹಾಗಾದ್ರೆ ಇದೇ ಫಸ್ಟ್ ಟೈಮ್ ಮಲೇರಿಯಾ ಈ ತರ ಏನಪ್ಪ ಅಂದ್ರೆ ನೋಟಿಫೇಬಲ್ ಡಿಸೀಸ್ ಅಂತ ಕರಿತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ರೋಗವನ್ನು ಆಲ್ರೆಡಿ ನೋಟಿಫೇಬಲ್ ಡಿಸೀಸಸ್ ಅನ್ನ ಕರೆದಿದ್ದಾರೆ ಅಂದ್ರೆ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಎನ್ಸೆಫಲಿ ಎನ್ಸೆಫಲೈಟಿಸ್ ಲೆಪ್ರಸಿ ಪ್ಲೇಗ್ ಟ್ಯುಬರ್ಕಲಿಸ್ ಏಡ್ಸ್ ಹೆಪಟೈಟಿಸ್ ಮತ್ತೆ ಮಿಲಾಸಿಸ್ ಅನ್ ಏನಪ್ಪ ಅಂದ್ರೆ ಆಲ್ರೆಡಿ ಏನಂತ ಕರೆದಿದ್ದಾರಪ್ಪ ಅಂದ್ರೆ ಈ ಒಂದು ನೋಟಿಫೈಬಲ್ ಡಿಸೀಸ್ ಅಂತ ಕರೆದಿದ್ದಾರೆ ಅಂದ್ರೆ ಲೆಪ್ರಸಿ ಅಂದ್ರೆ ಕುಷ್ಠರೋಗ ಎನ್ಸೆಫಲೈಟಿಸ್ ಟ್ಯೂಬರ್ಕ್ಯುಲೋಸಿಸ್ ಹೆಪಟೈಟಿಸ್ ಮಿಲಸಿಸ್ ಮತ್ತೆ ಕೊಲೆರಾ ಈ ರೋಗಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಇನ್ನೂ ಹಲವೊಂದಿಷ್ಟು ರೋಗಗಳನ್ನ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ನೋಟಿಫೈಬಲ್ ಡಿಸೀಸಸ್ ಅಂತ ಕರೆದಿದ್ದಾರೆ ಆಮೇಲೆ ನೋಡ್ರಿ ಇನ್ ಕೇಸ್ ರೋಗ ಬಂದಾಗ ನೀವೇನಾದ್ರೂ ರಿಪೋರ್ಟ್ ಅನ್ನ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನೀವೇನಾದ್ರೂ ವರದಿಯನ್ನ ಮಾಡಲಿಲ್ಲ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಲಿಲ್ಲ ಅಂದ್ರೆ ಇದೊಂದು ಏನಾಗತ್ತಪ್ಪ ಅಂದ್ರೆ ಅಫೆನ್ಸ್ ಆಗುತ್ತೆ ಅಂದ್ರೆ ಇದೊಂದೇನಾಗತ್ತಪ್ಪ ಅಂದ್ರೆ ನಿಮ್ಗೆ ಅಪರಾಧ ಆಗುತ್ತೆ ಸೊ ನಡ್ರಿ ಈ ಅಪರಾಧ ಆಗೋದ್ರಿಂದ ಏನ್ ಅಂದ್ರೆ ಸರ್ಕಾರ ನಿಮ್ಗೆ ಏನಪ್ಪ ಅಂದ್ರೆ ನೆಸೆಸಿಟಿ ಆಕ್ಷನ್ ತಗೊಳುತ್ತೆ ಅಂದ್ರೆ ಯಾವುದೇ ಒಂದು ರೋಗವನ್ನು ನೋಡ್ರಿ ಒಂದು ನೋಟಿಫೇಬಲ್ ಡಿಸೀಸ್ ಅಂತ ಮಾಡಿದಾಗ ನೀವು ಅದನ್ನ ರಿಪೋರ್ಟ್ ಮಾಡಲಂದ್ರೆ ಅದೊಂದು ಅಫೆನ್ಸ್ ಆಗುತ್ತೆ ಅಪರಾಧ ಆಗುತ್ತೆ ಅದರ ವಿರುದ್ಧ ಏನಪ್ಪ ಅಂದ್ರೆ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಆಮೇಲೆ ನೋಡ್ರಿ ಯಾರಿಗೆ ಈ ಅಧಿಕಾರ ಇದೆಯಪ್ಪ ನೋಟಿಫೈಬಲ್ ಡಿಸೀಸ್ ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂದ್ರೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಈ ಒಂದು ಅಧಿಕಾರ ಇರುತ್ತೆ ಅವರು ಏನ್ ಮಾಡಬಹುದಾ ಅಂದ್ರೆ ಯಾವುದೇ ಒಂದು ರೋಗವನ್ನು ನೋಟಿಫೈಬಲ್ ಡಿಸೀಸಸ್ ಅಂತ ಮಾಡಿ ಅದನ್ನ ಏನ್ ಅಂದ್ರೆ ಮಾನಿಟರ್ ಮಾಡಕ್ಕೆ ಏನ್ ಪ್ಲಾನ್ ಬೇಕಲ್ಲ ನಿಯಂತ್ರಣ ಮಾಡೋಕೆ ಏನ್ ಪ್ಲಾನ್ ಬೇಕಲ್ಲ ಆ ಪ್ಲಾನ್ ಮಾಡ್ಕೊಳ್ಳುವಂತ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ರಪ್ಪ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈಗ ನೋಡ್ರಿ ಮಲೇರಿಯಾ ಏನಾಗ್ತಿದೆ ಅಂದ್ರೆ ಭಾರತದಾದ್ಯಂತನೇ ನೋಟಿಫೇಬಲ್ ಡಿಸೀಸಸ್ ಅಂತ ಗುರುತಿಸಿಕೊಳ್ತಾ ಇದೆ ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲ ಭಾರತದಾದ್ಯಂತನೇ ಆಗ್ತಿದೆ ಜೊತೆಗೆ ನೋಡ್ರಿ ಬಿಹಾರ್ ಅಂಡಮಾನ್ ಅಂಡ್ ನಿಕೋಬಾರ್ ಮೇಘಾಲಯದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪ್ರೊಸೆಸ್ ಏನಿದೆ ಅಂದ್ರೆ ನೋಟಿಫೇಬಲ್ ಡಿಸೀಸ್ ಮಾಡುವಂತ ಪ್ರೊಸೆಸ್ ಏನಪ್ಪ ಅಂದ್ರೆ ಚಾಲ್ತಿದೆ ಆಮೇಲೆ ನೋಡ್ರಿ ಈ ರೋಗ ಏನಪ್ಪ ಅಂದ್ರೆ ಒಂದು ಸೊಳ್ಳೆಯಿಂದ ಬರುತ್ತೆ ಅಂದ್ರೆ ಫೀಮೇಲ್ ಎನಫಾಲಿಸ್ ಮಾಸ್ಕಿಟೋ ಇಂದ ಏನಪ್ಪ ಅಂದ್ರೆ ಈ ರೋಗ ಬರುತ್ತೆ ನೋಡ್ರಿ ಮಾಸ್ಕಿಟೋ ಅಥವಾ ಸೊಳ್ಳೆ ಕಚ್ಚೋದ್ರಿಂದ ಬಂದರೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ವೈರಸ್ ಟ್ರಾನ್ಸ್ಮಿಷನ್ ಆಗೋದ್ರಿಂದ ಇದೇನಂತ ಕರಿತೀವಂದ್ರೆ ನಾವು ವೆಕ್ಟರ್ ಬ್ರೋನ್ ಡಿಸೀಸ್ ಅಂತ ಕರಿತೀವಿ ಹಾಗಾಗಿ ನೋಡ್ರಿ ಏನಾದ್ರೂ ನೋಟಿಫೈಬಲ್ ಡಿಸೀಸಸ್ ಅಂತ ಕರೆದ್ರೆ ಇಲ್ಲಿ ಕಾನೂನಿನ ಮೂಲಕ ಏನಪ್ಪಾ ಅಂದ್ರೆ ಸರ್ಕಾರದ ಅಥಾರಿಟೀಸ್ ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಈ ರೋಗದ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಆಮೇಲೆ ಅವ್ರ ಏನಪ್ಪಾ ಅಂದ್ರೆ ಅದರ ಬಗ್ಗೆ ವರದಿಯನ್ನು ಕೂಡ ಮಾಡಬೇಕಾಗುತ್ತೆ ಆಲ್ರೆಡಿ ನೋಡ್ರಿ ಏನಪ್ಪಾ ಅಂದ್ರೆ ನಮ್ಮ ದೇಶದ ಮೂವತ್ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಮಲೇರಿಯಾನ ಏನ್ ಮಾಡಿದ್ರಂದ್ರೆ ನೋಟಿಫೇಬಲ್ ಡಿಸೀಸಸ್ ಅಂತ ಗುರುತಿಸಿದ್ದಾರೆ ಅಂದ್ರೆ ಆಲ್ರೆಡಿ ಮೂವತ್ ಮೂರು ರಾಜ್ಯಗಳಲ್ಲಿ ಇದನ್ನು ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆಂಡ್ ಆಗಿ ಭಾರತದಾದ್ಯಂತ ಇದೀಗ ಏನಪ್ಪಂದ್ರೆ ನೋಟಿಫೇಬಲ್ ಡಿಸೀಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ನೋಡ್ರಿ ಈ ಡಿಸೀಸ್ ಅನ್ನ ಏನೀಗ ನೋಟಿಫೇಬಲ್ ಡಿಸೀಸ್ ಮಾಡ್ತಿದಾರಲ್ಲ ಇದನ್ನು ಕನ್ಫರ್ಮೇಶನ್ ಮಾಡ್ತಾ ಈಗ ನೋಡ್ರಿ ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದಾರಪ್ಪ ಅಂದ್ರೆ ಈ ಒಂದು ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಏನಿದಾರಲ್ಲ ಅವ್ರ ಜೊತೆನೂ ಕೂಡ ಏನಪ್ಪ ಅಂದ್ರೆ ಒಂದು ಸಹಕಾರ ಜೊತೆಗೆ ಕೆಲಸವನ್ನು ಮಾಡ್ಕೊಂಡು ಏನ್ ಮಾಡ್ತಾರ ಮಲೇರಿಯಾವನ್ನ ಸಂಪೂರ್ಣವಾಗಿ ತೊಲಗಿಸ್ತಾರೆ ಅಂದ್ರೆ ಈಗ ನೋಡ್ರಿ ಟ್ರೈಬಲ್ ಏರಿಯಾಸ್ ಅಂದ್ರೆ ಬುಡಕಟ್ಟು ಜನಾಂಗಗಳು ಎಲ್ಲಿರುತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಈ ರೋಗ ಜಾಸ್ತಿ ಆಗಿರೋದ್ರಿಂದ ಆ ಒಂದು ಬುಡಕಟ್ಟು ಜನಾಂಗದ ಸಚಿವರು ಅಥವಾ ಟ್ರೈಬಲ್ ಅಫೇರ್ ಮಿನಿಸ್ಟರ್ ಜೊತೆನೂ ಕೆಲಸ ಮಾಡ್ತಾ ಅವ್ರ ಜೊತೆ ಸಹಕಾರದ ಜೊತೆ ಕೆಲಸ ಮಾಡ್ತಾ ಈ ರೋಗವನ್ನ ತೊಲಗಿಸೋದಕ್ಕೆ ಏನಪ್ಪ ಅಂದ್ರೆ ಈಗ ಮಿನಿಸ್ಟರ್ ಕೆಲಸವನ್ನ ಮಾಡ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಪ್ಲಾನ್ ಏನಿದೆ ಅಂದ್ರೆ ಈಗೇನು ನೋಟಿಫೈಬಲ್ ಡಿಸೀಸ್ ಮಾಡುವಂತ ಪ್ಲಾನ್ ಏನಪ್ಪ ಅಂದ್ರೆ ನಾವು ಒಂದು ಸ್ಟಾಟಜಿ ಅನ್ನ ಹಾಕೊಂಡಿದ್ವಿ ಏನಪ್ಪ ಅಂದ್ರೆ ಭಾರತವನ್ನು ಎರಡ್ ಸಾವಿರದ ಇಪ್ಪತ್ತೆರಡರೊತ್ತಿಗೆ ಏನಪ್ಪ ಅಂದ್ರೆ ಮಲೇರಿಯಾ ಮುಕ್ತ ಭಾರತ ಅಥವಾ ಮಲೇರಿಯಾದಿಂದ ಫ್ರೀ ಆದ ಭಾರತ ಅಥವಾ ಮಲೇರಿಯಾ ಫ್ರೀ ಭಾರತ ಮಾಡ್ಬೇಕಂತ ಮಾಡಿದ್ವಿ ಜೊತೆಗೆ ನೋಡ್ರಿ ಈ ರೋಗವನ್ನ ಏನಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತರೊತ್ತಿಗೆ ಕಂಪ್ಲೀಟ್ ಆಗಿ ಭಾರತದಿಂದ ತೊಲಗಿಸ್ಬೇಕಂತ ನಾವು ಪ್ಲಾನ್ ಅನ್ನು ಹಾಕೊಂಡಿದ್ವಿ ಇದ್ರ ಜೊತೆಗೆ ನೋಡ್ರಿ ಏಷ್ಯಾ ಸ್ಪೆಸಿಫಿಕ್ ಲೀಡರ್ಸ್ ಏನಪ್ಪ ಅಂದ್ರೆ ಕಾನ್ಕ್ಲೇವ್ ಇತ್ತು ಯಾವ್ದ್ರ ಮೇಲೆ ಅಂದ್ರೆ ಯಾವ ತರನಾಗಿ ನೀವು ಮಲೇರಿಯಾ ರೋಗವನ್ನ ತೊಲಗಿಸ್ತೀರ ಅಂತ ಅವಾಗ ನೋಡ್ರಿ ನಮ್ಮ ಆರೋಗ್ಯ ಸಚಿವರಾದಂತ ಕೇಂದ್ರ ಆರೋಗ್ಯ ಸಚಿವರಾದಂತ ಮನ್ಸುಖ್ ಮಾಂಡಿ ಅವರು ಏನ್ ಹೇಳಿದ್ರಂದ್ರೆ ಮಲೇರಿಯಾ ಅನ್ನೋದೇನಪ್ಪ ಅಂದ್ರೆ ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಮಾತ್ರ ಆಗಿಲ್ಲ ಇಶ್ಯೂ ಆಗಿಲ್ಲ ಬದಲಾಗಿದ ಏನಪ್ಪಾ ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ಚಾಲೆಂಜ್ ಆಗಿದೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಸಹಕಾರ ಸಿಕ್ಕಾಗ ಮಾತ್ರ ಏನಪ್ಪಾ ಅಂದ್ರೆ ಈ ರೋಗವನ್ನು ನಾವು ಭಾರತದಿಂದ ತೊಲಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಭಾರತ ಏನಪ್ಪ ಅಂದ್ರೆ ಹೈ ಬರ್ಡನ್ ಹೈ ಇಂಪ್ಯಾಕ್ಟ್ ಅಂದ್ರೆ ಏಷ್ಯಾದಲ್ಲೇ ನಾವೇನಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ ರೀಜನ್ ಏನಿದೆ ಅಂದ್ರೆ ಆಗ್ನೇಯ ಏಷ್ಯಾದಲ್ಲೇ ನಾವೇನಪ್ಪ ಅಂದ್ರೆ ಹೈ ಡಿಕ್ಲೈನ್ ಮತ್ತೆ ಹೈ ಇಂಪ್ಯಾಕ್ಟ್ ಕೇಸಸ್ ಅನ್ನ ತೆಗೆದುಕೊಂಡಿದ್ವಿ ಸೊ ನೋಡ್ರಿ ನಮ್ಮಲ್ಲಿ ಆಲ್ರೆಡಿ ಎಷ್ಟು ಕೇಸಸ್ ಡಿಕ್ಲೈನ್ ಆಗಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಕೇಸಸ್ ಕಮ್ಮಿ ಆಗಿದೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತು ಕಂಪೇರ್ ಎರಡ್ ಸಾವಿರದ ಹತ್ತೊಂಬತ್ತು ಕಂಪೇರ್ ಮಾಡಿದ್ರೆ ಇಪ್ಪತ್ತರಲ್ಲಿ ನೋಡ್ರಿ ಎಂಬತ್ತೈದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಅಷ್ಟು ಏನಪ್ಪ ಏನಪ್ಪಂದ್ರೆ ಕೇಸಸ್ಗಳು ಇಲ್ಲಿ ಕಮ್ಮಿ ಆಗಿದೆ ಅದೇ ನೋಡ್ರಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಒಟ್ಟು ಏನಪ್ಪಾ ಎಂಬತ್ ಮೂರು ಪಾಯಿಂಟ್ ಮೂರು ಆರಷ್ಟು ಏನಪ್ಪ ಅಂದ್ರೆ ಕೇಸಸ್ ಗಳು ಕಡಿಮೆ ಆಗಿದೆ ಆಮೇಲೆ ನೋಡ್ರಿ ನಮ್ಮ ಆರೋಗ್ಯ ಸಚಿವರು ಏನ್ ಹೇಳಿದ್ರಂದ್ರೆ ಈಗ ನಮಗೆ ಏನಪ್ಪ ಅಂದ್ರೆ ಮಲೇರಿಯಾ ರೋಗವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಮಗೆ ಏನಪ್ಪ ಅಂದ್ರೆ ರಿಯಲ್ ಟೈಮ್ ಡಾಟಾ ಮಾನಿಟರಿಂಗ್ ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಇಂಟಿಗ್ರೇಟೆಡ್ ಆಗಿದಂತ ಅಂದ್ರೆ ಸಮಗ್ರವಾಗಿರುವಂತ ಹೆಲ್ತ್ ಇನ್ಫಾರ್ಮೇಶನ್ ಸಿಸ್ಟಮ್ ಜಾರಿಗೆ ತಂದಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಪೀರಾಡಿಕಲ್ ಅಂದ್ರೆ ಅವಾಗವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ರಿವ್ಯೂ ಮೀಟಿಂಗ್ ಅನ್ನು ಮಾಡಿ ಮಲೇರಿಯಾ ರೋಗ ಯಾವ ತರನಾಗಿ ಬೆಳೀತಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಡಾಕ್ಟರ್ ಪೂನಂ ಕೇತ್ರಪಾಲನ್ ಅವರು ಇವ್ರೇನಪ್ಪಾ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನಪ್ಪ ಅಂದ್ರೆ ಸ್ಥಳೀಯ ಡೈರೆಕ್ಟರ್ ಆಗಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಸೌತ್ ಈಸ್ಟರ್ನ್ ದೇಶಗಳಿಗೆ ಅಂದ್ರೆ ಈಗ ಏನ್ ಆಗ್ನೇಯ ದೇಶಗಳಿದೆಯಲ್ಲ ಆಗ್ನೇಯ ಏಷ್ಯಾ ದೇಶಗಳಿಗೆ ಇವ್ರ ಏನಪ್ಪ ಅಂದ್ರೆ ಡಬ್ಲ್ಯೂ ಎಚ್ಒ ಕಡೆಯಿಂದ ಏನಪ್ಪ ಅಂದ್ರೆ ಪ್ರಾದೇಶಿಕ ಡೈರೆಕ್ಟರ್ ಆಗಿದ್ದಾರೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಎಸ್ಪೆಷಲಿ ನಾವು ಈ ಎಫರ್ಟ್ಸ್ ಅನ್ನ ಎಲ್ಲ ಹಾಕ್ಬೇಕಪ್ಪ ಅಂದ್ರೆ ವಲ್ನರೇಬಲ್ ಪಾಪ್ಯುಲೇಷನ್ಸ್ ಏನಿದೆ ಅಂದ್ರೆ ತುಂಬಾ ವಲ್ನರೇಬಿಲಿಟಿ ಇರುತ್ತೆ ಅಂದ್ರೆ ನೋಡ್ರಿ ಆ ಒಂದು ಜನಾಂಗಕ್ಕೆ ಏನಪ್ಪ ಅಂದ್ರೆ ಈ ರೋಗ ಪದೇ ಪದೇ ಹೋಗ್ತಿರುತ್ತಲ್ಲ ಅಲ್ಲಿ ನಾವು ಹೆಚ್ಚಿನ ಎಫರ್ಟ್ಸ್ ಅನ್ನ ಹಾಕ್ಬೇಕು ಜೊತೆಗೆ ನೋಡ್ರಿ ಅಲ್ಲಿ ನಾವು ಏನಪ್ಪ ಅಂದ್ರೆ ಹೆಚ್ಚಿನ ತಂತ್ರಗಾರಿಕೆಯನ್ನ ಮಾಡ್ಬೇಕಂತ ಹೇಳಿದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ನೀವು ನೋಡ್ದಾ ನೋಡ್ರಿ ಯಾವೊಂದು ಏನಪ್ಪ ಅಂದ್ರೆ ತುಂಬಾ ಬಡತನದಿಂದ ಬಂದಿರ್ತಾರ ಅಥವಾ ಬಡವರ ಮನೆಯಿಂದ ಬಂದಿರ್ತಾರಲ್ಲ ಅಂತ ಒಂದು ಮಕ್ಕಳಿಗೆ ಏನಪ್ಪ ಅಂದ್ರೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಐದು ಪಟ್ಟು ಹೆಚ್ಚು ಏನಾಗತ್ತಂದ್ರೆ ಇಲ್ಲಿ ಮಲೇರಿಯಾ ರೋಗ ತಗುಲುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ನೋಡ್ರಿ ಬಡವರ ಮಕ್ಕಳಿಗೇನಾಗತ್ತಪ್ಪ ಅಂದ್ರೆ ಮಲೇರಿಯಾ ರೋಗ ಐದು ಪಟ್ಟು ಜಾಸ್ತಿ ತಗಲು ಅಂತ ಚಾನ್ಸಸ್ ಇರುತ್ತೆ ಆಮೇಲೆ ನೋಡ್ರಿ ಮಲೇರಿಯಾ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂದ್ರೆ ಈ ಒಂದು ಸಣ್ಣ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಯಾವ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಯಾವ ಒಂದು ಮಗುವಿನ ತಾಯಿಗೆ ನೋಡ್ರಿ ತುಂಬಾ ಕಡಿಮೆ ಮಟ್ಟದ ಶಿಕ್ಷಣ ಇರುತ್ತೆ ಅಥವಾ ಹೆಚ್ಚಿನ ವ್ಯಾಸಂಗವನ್ನ ಮಾಡಿರಲ್ಲ ಅಥವಾ ಓದಿರಲ್ಲ ಅಂತ ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ರೋಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಯಾವ ಒಂದು ತಾಯಿ ನೋಡ್ರಿ ಜಾಸ್ತಿ ಸ್ಕೂಲಿಗೆ ಹೋಗದೆ ಅಥವಾ ಹೆಚ್ಚಿನ ಶಿಕ್ಷಣವನ್ನ ಪಡೆದೇ ಇರುವಂತ ಮಕ್ಕಳಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಮಲೇರಿಯಾ ಸಣ್ಣ ಪುಟ್ಟ ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಈ ಮಲೇರಿಯಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ಈಗ ಮಲೇರಿಯಾನ ನಾವೇ ತಡೆ ಹಿಡಬೇಕಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಎಚ್ಚರಿಕೆಯನ್ನ ಕೊಡಬೇಕು ಆಮೇಲೆ ನೋಡ್ರಿ ಅಲ್ಲಿ ಚಿಕಿತ್ಸೆನ ಕೊಡಬೇಕು ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಎಲ್ಲಾ ತಂತ್ರಗಾರಿಕೆ ಜೊತೆ ಜೊತೆಗೆ ನೋಡ್ರಿ ನಾವು ಒಂದು ಸ್ಟ್ರಾಟರ್ಜಿನ ಹಾಕೊಂಡಿದ್ದೀವಿ ಏನ್ ಸ್ಟ್ರಾಟಜಿ ಏನಪ್ಪ ಅಂದ್ರೆ ಜಾಗತಿಕವಾಗಿ ಮಲೇರಿಯಾನ ನೋಡ್ರಿ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಮೂವತ್ತರೊಳಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ತೊಲಗಿಸ್ತೀವಿ ಅಂದ್ರೆ ಮಲೇರಿಯಾ ರೋಗವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೀವಿ ಅಂತ ಹೇಳಿದೀವಿ ಇದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದು ಒಂದು ಗುರಿಯಾಗಿದೆ ಇಲ್ಲೇನ್ ಮಾಡ್ತಿದ್ವಿ ಅಂದ್ರೆ ಜೀರೋ ಜೀರೋ ಡೆಲಿವರಿ ಅಂದ್ರೆ ಈಗ ನೋಡ್ರಿ ಮಲೇರಿಯಾ ಕೇಸಸ್ ಏನ್ ಬರ್ತಾ ಇದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿ ಏನ್ ಮಾಡೋದಂದ್ರೆ ನಿಲ್ಲಿಸ್ಬಿಡೋದು ಅಂದ್ರೆ ಅಲ್ಲಿ ಇನ್ನೂ ಕೂಡ ಮಲೇರಿಯಾ ಕೇಸ್ ಬರ್ದೇ ಇರೋ ತರಾಗಿ ನೋಡ್ಕೊಳ್ಳೋದು ಆ ತರನಾಗ ಏನಪ್ಪಾ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಮಲೇರಿಯಾ ರೋಗವನ್ನು ಸಂಪೂರ್ಣವಾಗಿ ತೊಲಗಿಸಬೇಕಂತ ಹೇಳಿ ನಾವು ಟಾರ್ಗೆಟ್ ಅನ್ನು ಹಾಕೊಂಡಿದೀವಿ ಜೊತೆಗೆ ನೋಡ್ರಿ ಮಲೇರಿಯಾ ಏನಪ್ಪ ಅಂದ್ರೆ ಹ್ಯೂಮಿಡ್ ಏರಿಯಾ ಇದ್ದಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಬ್ರೀಡಿಂಗ್ ಜಾಸ್ತಿ ಆಗುತ್ತೆ ಈಗ ಇದು ಏನಾಗುತ್ತೆ ಈ ಒಂದು ಫೀಮೇಲ್ ಎನ್ಎಫ್ ಎಲ್ ಸೊಳ್ಳೆ ಮೂಲಕ ಏನು ಹರಡುತ್ತಲ್ಲ ಸೊ ನೋಡ್ರಿ ಇದಕ್ಕೆ ಏನಾಗತ್ತಪ್ಪ ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ನೋಡ್ರಿ ಹ್ಯೂಮಿಡಿಟಿ ಅಂದ್ರೆ ತೇವಾಂಶ ಜಾಸ್ತಿ ಇದ್ರೆ ಆ ತೇವಾಂಶದಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಬ್ರೀಡಿಂಗ್ ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ ಈ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಮಲೇರಿಯಾ ರೋಗ ತಡೆ ಹಿಡಿಯೋದು ತುಂಬಾ ಕಷ್ಟಕರವಾಗುತ್ತೆ ಯಾಕಂದ್ರೆ ಹ್ಯೂಮಿಡಿಟಿ ತೇವಾಂಶ ಇದ್ದಂಗೆ ಏನಾಗತ್ತಪ್ಪ ಅಂದ್ರೆ ಅವರ ಒಂದು ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಗ್ರೋತ್ ಜಾಸ್ತಿ ನೋಡ್ರಿ ಅದನ್ನ ತಡೆ ಎಡಕು ಕೂಡ ಆಗಲ್ಲ ಯಾಕಂದ್ರೆ ಅದು ಒಬ್ರಿಂದ ಒಬ್ಬರಿಗೆ ಏನಪ್ಪ ಅಂದ್ರೆ ಸೊಳ್ಳೆ ಕಷ್ಟ ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಪೆಂಡಿಂಗ್ ಬಿಲ್ಸ್ ಅಂಡ್ ಇಶ್ಯೂ ಆಫ್ ಗ್ಯುಬ್ರೋ ನ್ಯಾಷನಲ್ ಇನ್ ಆಕ್ಷನ್ಸ್ ಅಂದ್ರೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರ ಅಂದ್ರೆ ಗವರ್ನರ್ ಮುಂದೆ ಏನ್ ಬಿಲ್ ಇರುತ್ತಲ್ಲ ಅದನ್ನ ಯಾವ ತರನಾಗಿ ನಾವು ಕಂಪ್ಲೀಟ್ ಆಗಿ ಹಾಕ್ಬೇಕು ಅಂದ್ರೆ ಇಲ್ಲಿ ರಾಜ್ಯಪಾಲರಿಗೆ ಏನ್ ಅಧಿಕಾರಗಳಿದೆ ಅವ್ರೇನ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಈಗ ನೋಡ್ರಿ ಒಂದು ಕಾಯ್ದೆನ ಅಥವಾ ಕಾನೂನನ್ನ ರಾಜ್ಯಪಾಲರ ಒಪ್ಪಿಗೆ ಕಳಿಸಿದ್ರೆ ಅವ್ರು ಯಾವ ತರನ ಆಕ್ಷನ್ಸ್ ತೆಗೆದುಕೊಳ್ಬೇಕು ಮತ್ತೆ ಏನು ಅಲ್ಲಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಮತ್ತೆ ಯಾವಾಗ ನೋಡ್ರಿ ಅವರು ಆಕ್ಷನ್ಸ್ ಅನ್ನು ತೆಗೆದುಕೊಳ್ಳದಿದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಪಿಡಿಟಿ ಆಚಾರ್ ಇವರ ಏನಪ್ಪಾ ಅಂದ್ರೆ ಲೋಕಸಭೆಯ ಫಾರ್ಮರ್ ಸೆಕ್ರೆಟರಿ ಆಗಿದ್ರು ಅವರು ಇನ್ ಡೆಪ್ತ್ ಆಗಿ ನಮ್ಗೆ ಹೇಳಿದ್ದಾರೆ ಇತ್ತೀಚೆಗೆ ನೋಡ್ರಿ ತಮಿಳುನಾಡಿನ ಒಂದು ರಾಜ್ಯಪಾಲರು ಏನಪ್ಪ ಅಂದ್ರೆ ಮತ್ತೆ ಸುದ್ದಿಯಲ್ಲಿದ್ರು ಈ ಸರಿ ಯಾಕೆ ಸುದ್ದಿಯಲ್ಲಿದ್ರಪ್ಪ ಅಂದ್ರೆ ನೋಡ್ರಿ ತಮಿಳುನಾಡಿನ ಒಂದು ವಿಧಾನಸಭೆ ಏನ್ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತು ಏನ್ ರೆಸೊಲ್ಯೂಷನ್ ಪಾಸ್ ಮಾಡ್ತಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ರು ಪಾಸ್ ಮಾಡಿ ರಾಷ್ಟ್ರಪತಿಗಳಿಗೆ ಏನ್ ಅಂದ್ರೆ ಸೋಡ್ರಿ ನೀವು ಈ ರಾಜ್ಯಪಾಲರೇನಿದೆಯಲ್ಲ ಈಗ ಒಂದು ಏನಾದ್ರು ಬಿಲ್ ಅನ್ನ ಪಾಸ್ ಮಾಡಿದ್ಮೇಲೆ ರಾಜ್ಯಪಾಲರ ಒಪ್ಪಿಗೆ ಕೊಟ್ಟರೆ ಮಾತ್ರ ಅದೇನು ಕಾನೂನು ಆಗತ್ತಲ್ಲ ಈ ರಾಜ್ಯಪಾಲರ ಒಪ್ಪಿಗೆಯನ್ನು ಕೊಡೋದಕ್ಕೋಸ್ಕರ ನೀವೇನಪ್ಪ ಅಂದ್ರೆ ಒಂದು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡ್ರಿ ಅಂದ್ರೆ ಒಂದು ಸಮಯ ಅಥವಾ ವೇಳೆಯನ್ನ ಫಿಕ್ಸ್ ಮಾಡ್ರಿ ಈ ಸಮಯ ಅಥವಾ ವೇಳೆದಲ್ಲಿ ಏನಪ್ಪ ರಾಜ್ಯಪಾಲರು ನಮ್ಗೆ ಒಪ್ಪಿಗೆಯನ್ನು ಸೂಚಿಸಬೇಕು ಆ ತರನಾಗೆ ನೀವು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡ್ರಿ ಅಂತ ಹೇಳಿದ್ರು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಎರಡು ಡೇ ಆದ್ಮೇಲೆ ಇದು ಫೋರ್ತ್ ಏಪ್ರಿಲ್ ಗೆ ಆಯಿತು ಅದಾದ್ಮೇಲೆ ಸಿಕ್ಸ್ ಏಪ್ರಿಲ್ ಗೆ ಏನಾಯ್ತಾ ಅಂದ್ರೆ ಗವರ್ನರ್ ಪಬ್ಲಿಕ್ ಆಗಿ ಏನ್ ಹೇಳಿದ್ರಪ್ಪ ಅಂದ್ರೆ ಇತ್ತೀಚೆಗೆ ಬಂದಂತ ತಮಿಳುನಾಡಿನ ಏನು ಬಿಲ್ಗಳಿದೆ ಅಲ್ಲ ಇದೇನಪ್ಪ ಅಂದ್ರೆ ಸಾಂವಿಧಾನಿಕ ಇತಿಮಿತಿಗಳನ್ನ ಮೀರಿದೆ ಹಾಗಾಗಿ ನೋಡ್ರಿ ಸಾಂವಿಧಾನಿಕ ಇತಿಮಿತಿಗಳ ಮೀರಿರ್ದಿಂದ ಏನಪ್ಪ ಅಂದ್ರೆ ರಾಜ್ಯಪಾಲರ ಜವಾಬ್ದಾರಿ ಏನಾಗಿರುತ್ತೆ ಅಂದ್ರೆ ಆ ಒಂದು ಸಂದರ್ಭಗಳಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾ ಏನಪ್ಪ ಅಂದ್ರೆ ರಾಜ್ಯಪಾಲರ ಒಂದು ಜವಾಬ್ದಾರಿ ಆಗಿರುತ್ತೆ ಯಾವಾಗ ಯಾವಾಗ ರಾಜ್ಯ ಸರ್ಕಾರದ ಕಾನೂನುಗಳು ಈ ಒಂದು ಸಂವಿಧಾನದ ಇತಿಮಿತಿಯನ್ನ ಜಾಸ್ತಿ ಮೀರಿ ಹೋದಾಗ ಏನಪ್ಪ ಅಂದ್ರೆ ರಾಜ್ಯಪಾಲರ ಜವಾಬ್ದಾರಿ ಏನಾಗಿರುತ್ತಂದ್ರೆ ಈ ಒಂದು ಇತಿಮಿತಿಗಳನ್ನ ಮೀರಿ ಹೋದ ಬಿಲ್ಗಳಿಗೆ ಒಪ್ಪಿಗೆ ಕೊಡದೇ ಇರೋದು ಅವರ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಇಂತ ಬಹಳಷ್ಟು ಬಿಲ್ ಏನಪ್ಪ ಅಂದ್ರೆ ಆಲ್ರೆಡಿ ತಮಿಳುನಾಡಿನ ಒಂದು ಗವರ್ನರ್ ಆಫೀಸಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ತಿಂಗಳಿಂದ ಅಂದ್ರೆ ತಿಂಗಳ ಗಂಟಲಲ್ಲಿ ಅಂದ್ರೆ ಟೇಬಲ್ ಮೇಲೆ ಇದೆ ಅದಕ್ಕೆ ಗವರ್ನರ್ ಏನಪ್ಪ ಅಂದ್ರೆ ರಾಜ್ಯಪಾಲರು ಯಾವುದೇ ತರನಾಗಿ ತಮ್ಮ ಸಮ್ಮತಿಯನ್ನು ಕೂಡ ಸೂಚಿಸ್ತಾ ಇಲ್ಲ ಜೊತೆಗೆ ನೋಡ್ರಿ ಅದನ್ನ ಅಸೆಂಬ್ಲಿ ಕೂಡ ವಾಪಸ್ ಕಳಿಸ್ತಾ ಇಲ್ಲ ಸೋಡ್ರಿ ಒಂದು ಅಸೆಂಬ್ಲಿ ಏನಪ್ಪ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾ ಇದೆ ಆಮೇಲೆ ರಾಷ್ಟ್ರಪತಿಗಳಿಗೆ ಏನಪ್ಪ ಅಂದ್ರೆ ಒಂದು ಸಮಸ್ಯೆನ ಹೇಳ್ತಾ ಇದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೀವು ನಿರ್ದೇಶನ ಮಾಡಬೇಕು ರಾಜ್ಯಪಾಲರಿಗೆ ಏನಪ್ಪಾ ಅಂದ್ರೆ ಅವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಅಂದ್ರೆ ಸಂವಿಧಾನದ ಲಿಮಿಟ್ಸ್ ಏನಿದೆ ಈ ಸಂವಿಧಾನದ ಇತಿಮಿತಿಗಳಲ್ಲಿ ಏನಪ್ಪ ಅಂದ್ರೆ ಕೆಲಸ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿ ಏನಪ್ಪ ಅಂದ್ರೆ ಇತ್ತೀಚೆಗೆ ಬಂದಿರುವಂತ ಏನಪ್ಪ ಅಂದ್ರೆ ಸಂವಿಧಾನಿಕ ಒಂದು ಡೆವಲಪ್ಮೆಂಟ್ ಆಗಿದೆ ಅಥವಾ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸ್ಪೆಷಲಿ ನೋಡ್ರಿ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಏನ್ ಹೇಳತ್ತಪ್ಪ ಅಂದ್ರೆ ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಏನ್ ಹೇಳತ್ತಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಆಗಿರುತ್ತೆ ಅಥವಾ ಇಲ್ಲಿ ಯೂನಿಯನ್ ಗವರ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ರೆ ಕೇಂದ್ರ ಸರ್ಕಾರ ಅಂತ ಮಾಡಿಲ್ಲ ಸೊ ನೋಡ್ರಿ ಯೂನಿಯನ್ ಗವರ್ಮೆಂಟ್ ಜವಾಬ್ದಾರಿ ಆಗಿರುತ್ತೆ ಏನಪ್ಪ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ನೋಡ್ರಿ ಈ ಒಂದು ಏನು ಸರ್ಕಾರ ನಡೀತಾ ಇದೆಯಲ್ಲ ಈ ಸರ್ಕಾರ ಏನಪ್ಪ ಅಂದ್ರೆ ಸಂವಿಧಾನದ ಪ್ರಕಾರವಾಗಿ ನಡಿಬೇಕು ಅಥವಾ ಸಂವಿಧಾನದ ಪ್ರಕಾರವಾಗಿ ಅಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ನೀಡ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ಆಗಿರುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಸೊ ನೋಡ್ರಿ ಇದರ ಒಂದು ಜನರಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಬಿಆರ್ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಜಸ್ಟಿಫಿಕೇಶನ್ ಅನ್ನ ಕೊಡೋದು ಯಾವ್ದಕ್ಕೋಸ್ಕರ ಜಸ್ಟಿಫಿಕೇಶನ್ ಕೊಡೋದಪ್ಪ ಅಂದ್ರೆ ಇನ್ವೇಷನ್ ಆಫ್ ದ ಪ್ರೊವಿನ್ಷಿಯಲ್ ಫೀಲ್ಡ್ ಅಂದ್ರೆ ಈಗ ನೋಡ್ರಿ ಈ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಹೇರಿಕೆ ಏನಾದ್ರೆ ಅದಕ್ಕೆ ಏನಪ್ಪ ಅಂದ್ರೆ ನಾವು ಜಸ್ಟಿಫಿಕೇಶನ್ ಅನ್ನ ಕೊಡೋದಂದ್ರೆ ಯಾವ ತರನಾಗಿ ನಾವು ಇದನ್ನ ತಗೊಂಡ್ ಯಾವ ತರನಾಗಿ ಮಾಡ್ತಿದ್ವಿ ಇದ್ರಿಂದ ಏನೆಲ್ಲ ಆಗುತ್ತೆ ಏನಪ್ಪಾ ಅಂದ್ರೆ ಜಸ್ಟಿಫಿಕೇಶನ್ ಅನ್ನ ಕೊಡ್ತಾ ಹೋಗೋದು ಆದ್ರೆ ನೋಡ್ರಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಸಂವಿಧಾನ ಅನ್ನೋದು ಒಂದು ಡೈನಾಮಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಅವಾಗ ಅವಾಗ ಏನ್ಮಾಡ್ತಾರಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಮತ್ತೆ ಚೀಫ್ ಜಡ್ಜಸ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸಂವಿಧಾನವನ್ನ ಮತ್ತೆ ಇಂಟರ್ಪ್ರೇಟ್ ಮತ್ತೆ ರಿಇಂಟರ್ಪ್ರೇಟ್ ಮಾಡ್ತಾರೆ ಅಂದ್ರೆ ಮೌಲ್ಯಮಾಪನ ಮತ್ತೆ ಮರುಮೌಲ್ಯಮಾಪನವನ್ನ ಮಾಡಿ ಸಮಾಜಕ್ಕೆ ಏನ್ ಅದನ್ನ ಏನಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂತ ಏನ್ ಮಾಡ್ತಾರಂದ್ರೆ ಕೊಡ್ತಾ ಹೋಗ್ತಾರೆ ಅಂದ್ರೆ ಸಮಯಕ್ಕೆ ತಕ್ಕ ತಕ್ಕಂತೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮತ್ತೆ ಮುಖ್ಯ ನ್ಯಾಯಾಧೀಶರು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸಂವಿಧಾನವನ್ನ ಮರಿ ಮೌಲ್ಯಮಾಪನ ಮತ್ತೆ ಮೌಲ್ಯಮಾಪನ ಮಾಡಿ ಆಗಿನ ಸಮಾಜಕ್ಕೆ ಏನ್ ಬೇಕಲ್ಲ ಅದನ್ನ ನೀಡ್ತಾ ಹೋಗ್ತಾರೆ ಈಗ ನೋಡ್ರಿ ಈ ಆರ್ಟಿಕಲ್ ಏನಪ್ಪ ಅಂದ್ರೆ ಈ ಕೇಂದ್ರ ಸರ್ಕಾರದ ಇಂಟರ್ವೆನ್ಷನ್ಸ್ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರದವರೇನು ಅವಾಗ ಅವಾಗ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇಂಟರ್ವೆನ್ಷನ್ಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಹೇಳುತ್ತೆ ಮತ್ತೆ ಅದ್ರ ಸ್ಕೋಪ್ ಮತ್ತೆ ರೇಂಜಸ್ ಬಗ್ಗೆನೂ ಕೂಡ ಇಲ್ಲಿ ಮಾತಾಡುತ್ತೆ ಆದ್ರೆ ನೋಡ್ರಿ ಸಂವಿಧಾನ ಏನ್ ಹೇಳತ್ತಪ್ಪ ಅಂದ್ರೆ ರಾಜ್ಯಪಾಲರಿಗೆ ಅವರಿಗೆ ನೀವೇನಪ್ಪ ಅಂದ್ರೆ ಏನ್ ಸಂವಿಧಾನದಲ್ಲಿ ಪ್ರೊವಿಷನ್ಸ್ ಇದೆಯಲ್ಲ ಅದ್ರ ಪ್ರಕಾರವಾಗಿ ನೀವು ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಇನ್ ಕೇಸ್ ನೋಡ್ರಿ ಯಾವುದೇ ಒಂದು ಬಿಲ್ ಅನ್ನು ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಅಸೆಂಬ್ಲಿ ಪಾಸ್ ಮಾಡಿದ್ರೆ ಅದನ್ನು ರಾಜ್ಯಪಾಲರ ಮುಂದೆ ಇಟ್ಟರೆ ಅವರೇನ್ ಮಾಡ್ಬೇಕಂದ್ರೆ ರಾಜ್ಯಪಾಲರು ವಿಧಿ ಎರಡ್ನೂರು ಅಥವಾ ಆರ್ಟಿಕಲ್ ಟೂ ಹಂಡ್ರೆಡ್ ಇರುವಂತ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಪ್ರಕಾರ ಅವರೇನ್ ಅಂದ್ರೆ ಕೆಲಸ ಮಾಡಬೇಕಾಗತ್ತೆ ವಿಧಿ ಎರಡ್ನೂರಲ್ಲಿ ಅವ್ರಿಗೇನು ಅಧಿಕಾರಗಳ ಕೊಟ್ಟಿದ್ರಲ್ಲ ಈ ಅಧಿಕಾರಗಳ ಪ್ರಕಾರ ಅವರೇನ್ ಅಂದ್ರೆ ಕೆಲಸವನ್ನ ಮಾಡಬೇಕಾಗತ್ತೆ ಈಗ ನೋಡ್ರಿ ಏನಪ್ಪ ಅಂದ್ರೆ ಈ ಅಧಿಕಾರಗಳ ಪ್ರಕಾರ ಕೆಲಸ ಮಾಡಲಿಲ್ಲ ಆಮೇಲೆ ನೋಡ್ರಿ ಆ ಬಿಲ್ ಮೇಲೆ ಏನಪ್ಪ ಅಂದ್ರೆ ಬಹಳ ದಿನದವರೆಗೂ ಆ ಬಿಲ್ ಅನ್ನು ಅಂದ್ರೆ ಅವಾಗ ಏನ್ ಮಾಡಬೇಕಾಗತ್ತಂದ್ರೆ ರಾಜ್ಯ ಸರ್ಕಾರದವ್ರೇನ್ ಮಾಡಬೇಕಾಗತ್ತಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದೆ ಅಂದ್ರೆ ಸಂವಿಧಾನ ಪ್ರಕಾರವಾಗಿ ಏನಪ್ಪ ಅಂದ್ರೆ ಮುಂದಿನ ಹೆಜ್ಜೆನ ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ಸನ್ನಿವೇಶದಲ್ಲಿ ನೋಡ್ರಿ ರಾಜ್ಯ ಸರ್ಕಾರದವರು ಏನ್ಮಾಡ್ಬೇಕಾಗತ್ತಂದ್ರೆ ಅವರ ಕರ್ತವ್ಯವಾಗಿ ಏನಪ್ಪ ಅಂದ್ರೆ ಅವ್ರೇನ್ ಮಾಡಬೇಕಾಗತ್ತಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಇದನ್ನ ಅದನ್ನ ಇನ್ವೋಕ್ ಮಾಡಿ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ನ ಇಲ್ಲಿ ಹೇಳ್ತಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೆಸಿಡೆಂಟ್ ಗೆ ತಿಳಿಸಬೇಕಾಗತ್ತೆ ನೀವೇನಪ್ಪ ಅಂದ್ರೆ ಈ ಸಂ ರಾಜ್ಯಪಾಲರೇನಿದಾರಲ್ಲ ಇವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಡ್ರಿ ಸೂಚನೆಗಳನ್ನ ಕೊಟ್ರೆ ಏನಪ್ಪ ಅಂದ್ರೆ ಅವರು ಸಂವಿಧಾನದ ಪ್ರಕಾರವಾಗಿ ಕೆಲಸವನ್ನ ಮಾಡಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ರಿ ಅಥವಾ ಅವರಿಗೆ ಸಂವಿಧಾನದ ಪ್ರಕಾರ ಕೆಲಸ ಮಾಡಕ್ಕೆ ನೀವೇನಪ್ಪ ಅಂದ್ರೆ ತಿಳಿ ಹೇಳ್ರಿ ಅಂತ ಹೇಳಿ ಏನಪ್ಪ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈವ್ ಮೂಲಕ ಯಾರು ಹೇಳಬೇಕಾಗತ್ತಂದ್ರೆ ರಾಜ್ಯ ಸರ್ಕಾರದವರು ಹೇಳಬೇಕಾಗತ್ತೆ ಯಾಕಂದ್ರೆ ನೋಡ್ರಿ ಈಗ ಏನ್ ಮಾಡ್ತಿದ್ರಂದ್ರೆ ಈಗ ರಾಜ್ಯ ಸರ್ಕಾರದವ್ರು ನೋಡ್ರಿ ರಾಜ್ಯ ಸರ್ಕಾರದವ್ರೇನಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಏನ್ಮಾಡಿದಾರೆ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಈ ಬಿಲ್ ಪಾಸ್ ಆಗಿರೋದೇನಪ್ಪ ಅಂದ್ರೆ ನೀವು ಅಸೆಂಟ್ ಅನ್ನ ಕೊಡಲಿಲ್ಲ ಒಪ್ಪಿಗೆಯನ್ನ ಕೊಡಲಿಲ್ಲ ಸಮ್ಮತಿಯನ್ನ ಕೊಡ್ಲಿಲ್ಲ ಅಂದ್ರೆ ಅದು ಬಿಲ್ ಆಗಿ ಉಳಿಯುತ್ತೆ ಬದಲಾಗಿ ಕಾಯ್ದೆ ಆಗಲ್ಲ ಹಾಗಾಗಿ ನೋಡ್ರಿ ಇಲ್ಲೇನಾಗ್ತಿದೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ ಆಗ್ತಿದೆ ಯಾಕಂದ್ರೆ ರಾಜ್ಯ ಸರ್ಕಾರದವ್ರು ಬಿಲ್ ಪಾಸ್ ಮಾಡಿದ್ರು ಕೂಡ ರಾಜ್ಯಪಾಲರು ಹಿಡಿತಾ ಇಟ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ ಆಗುತ್ತೆ ಅವಾಗ ರಾಜ್ಯ ಏನು ಮಾಡಬಹುದು ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಮೂಲಕ ರಾಷ್ಟ್ರಪತಿಗಳಿಗೆ ತಿಳಿಸಿ ಏನಂತ ಅಂದ್ರೆ ಈ ತರನಾಗಿದ್ದೆ ಹಾಗಾಗಿ ನೀವು ರಾಜ್ಯಪಾಲರಿಗೆ ಏನ್ ಮಾಡ್ರಿ ಅಂದ್ರೆ ಅವರಿಗೆ ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಿ ಅಂತೇಳಿ ತಿಳಿ ಹೇಳ್ರಿ ಅಂತ ಹೇಳಬಹುದಾಗಿದೆ ಹಾಗಾಗಿ ನೋಡ್ರಿ ಈಗೇನು ಈ ಒಂದು ವಿಧಾನಸಭೆ ಅಸೆಂಬ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರಲ್ಲ ಅದನ್ನು ನಾವೇನಂತ ಕನ್ಸಿಡರ್ ಅಂದ್ರೆ ಲೆಜಿಟಿಮೇಟ್ ಆಕ್ಷನ್ಸ್ ಅಂತೇಳಿ ಕನ್ಸಿಡರೇಷನ್ ಮಾಡಬಹುದಾಗಿದೆ ಇಲ್ಲಿ ನೋಡ್ರಿ ವಿಧಿ ಎರಡ್ ನೂರ ಏನ್ ಮಾಡದಪ್ಪ ಅಂದ್ರೆ ರಾಜ್ಯಪಾಲರಿಗೆ ಮೂರು ಅಧಿಕಾರಗಳನ್ನ ಕೊಡುತ್ತೆ ಅಂದ್ರೆ ಈಗ ನೋಡ್ರಿ ವಿಧಿ ಎರಡ್ನೂರ ಪ್ರಕಾರ ಏನಪ್ಪ ಅಂದ್ರೆ ಯಾವುದೇ ಒಂದು ಬಿಲ್ ಅನ್ನ ಏನಪ್ಪ ಅಂದ್ರೆ ರಾಜ್ಯಪಾಲರ ಮುಂದೆ ಇಟ್ಟರೆ ಅದಕ್ಕೆ ಏನಪ್ಪ ಅಂದ್ರೆ ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಫಸ್ಟ್ ಏನ್ ಮಾಡೋದಂದ್ರೆ ಸಮ್ಮತಿಯನ್ನ ಕೊಡೋದು ಟು ಗಿವ್ ಅಕ್ಸೆಂಟ್ ಅಂದ್ರೆ ಅಸೆಂಟ್ ಅಂದ್ರೆ ಸಮ್ಮತಿಯನ್ನ ಕೊಡೋದು ಅಥವಾ ಸಮ್ಮತಿಯನ್ನ ತೆಗೆದುಕೊಳ್ಳೋದು ವಿತ್ಡ್ರಾ ಮಾಡ್ಕೊಳ್ಳೋದು ಅಥವಾ ವಿತೋರ್ಡ್ ಮಾಡ್ಕೊಳ್ಳೋದು ಅಥವಾ ಏನ್ ಮಾಡದಪ್ಪ ಅಂದ್ರೆ ಅಸೆಂಬ್ಲಿಗೆ ವಾಪಸ್ ಕಳ್ಸೋದು ಯಾಕೆ ವಿಧಾನಸಭೆಗೆ ವಾಪಸ್ ಕಳ್ಸೋದಂದ್ರೆ ಇದನ್ನೇ ನೀವೇನಪ್ಪ ಅಂದ್ರೆ ಪುನರ್ ಪರಿಶೀಲಿಸಿ ಅಥವಾ ರೀಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಮತ್ತೆ ಅಸೆಂಬ್ಲಿಗೆ ವಾಪಸ್ ಕಳಿಸೋದು ಅಥವಾ ಈ ಬಿಲ್ ಅನ್ ಏನ್ ಮಾಡದಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಏನ್ ಮಾಡೋದಂದ್ರೆ ರೆಫರ್ ಮಾಡೋದು ಸೊ ನೋಡ್ರಿ ಅವ್ರ ಕಡೆ ಅಕ್ಸೆಂಟ್ ಕೊಡ ಅಸೆಂಟ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಒಪ್ಪಿಗೆ ಇಲ್ಲ ಅಂದ್ರೆ ರಾಷ್ಟ್ರಪತಿಗಳಿಗೆ ಆ ಬಿಲ್ ಅನ್ನ ನೀವ್ ಮಾಡಬಹುದು ಮಾಡ್ಬೋದಂದ್ರೆ ರೆಫರೆನ್ಸ್ ಅನ್ನ ಕೊಡಬಹುದಾಗಿದೆ ಮೂರನೇ ಆಪ್ಷನ್ ಅಲ್ಲಿ ನೋಡ್ರಿ ಈಗ ಏನ್ ಬಿಲ್ ಅನ್ನ ಏನಿರುತ್ತಲ್ಲ ಅದನ್ನ ಮತ್ತೆ ಅಸೆಂಬ್ಲಿಗೆ ಏನ್ ಕಳ್ಸಬೇಕಂತಿದ್ರಲ್ಲ ಈ ಟೈಮಲ್ಲಿ ಏನಪ್ಪಾ ಅಂದ್ರೆ ಅಸೆಂಬ್ಲಿ ಕಳ್ಸಿದ ಸಮಯದಲ್ಲಿ ಅದೇ ಬಿಲ್ ಅನ್ ಏನಪ್ಪ ಅಂದ್ರೆ ಅಸೆಂಬ್ಲಿ ಅವ್ರ ಏನಾದ್ರು ವಾಪಸ್ ಪಾಸ್ ಮಾಡಿ ಕಲ್ಸಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಏನು ಏನ್ ಮಾಡ್ತಾರಂದ್ರೆ ಒಂದು ಬಿಲ್ ಅನ್ನ ಮಾಡ್ತಾರಪ್ಪ ಅಂದ್ರೆ ರೀಕನ್ಸಿಡರೇಷನ್ ಏನ್ ಮಾಡ್ತಾರ ಅಸೆಂಬ್ಲಿಗೆ ಕಳಿಸ್ತಾರೆ ಈಗ ಅಸೆಂಬ್ಲಿ ಕಳಿಸಿದ್ಮೇಲೆ ಈ ಅಸೆಂಬ್ಲಿ ಮೆಂಬರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಅದೇ ಬಿಲ್ ಅನ್ನ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರೆ ಇಲ್ಲಿ ರಾಜ್ಯಪಾಲರು ಏನ್ ಮಾಡಬೇಕಾಗತ್ತಂದ್ರೆ ಅದಕ್ಕೆ ತಮ್ಮ ಸಮ್ಮತಿ ಅಥವಾ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಯಾವುದೇ ತಕರದಂಗೆ ಸಮ್ಮತಿಯನ್ನ ಕೊಡಲೇಬೇಕಾಗತ್ತೆ ಇನ್ ಕೇಸ್ ನೋಡ್ರಿ ಈ ರಾಜ್ಯಪಾಲರು ಏನ್ ಅಂದ್ರೆ ಕೆಲವೊಂದಿಷ್ಟು ಡೈರೆಕ್ಷನ್ಸ್ ನ ಹೇಳಿರ್ತಾರೆ ಅಂದ್ರೆ ಇದ್ ಚೇಂಜಸ್ ಮಾಡ್ರಿ ಹಿಂಗಿಂಗ್ ಮಾಡ್ರಿ ಅಂತ ಹೇಳಿರ್ತಾರೆ ಇನ್ ಕೇಸ್ ಆ ಡೈರೆಕ್ಷನ್ಸ್ ಅಡಾಪ್ಟ್ ಮಾಡಿಕೊಡದೆ ಅಸೆಂಬ್ಲಿ ಏನಾದರೂ ಆ ಬಿಲ್ ಅನ್ನ ಪಾಸ್ ಮಾಡಿದ್ರೆ ರಾಜ್ಯಪಾಲರು ಅಲ್ಲಿ ಸಮ್ಮತಿಯನ್ನ ಕೊಡಲೇಬೇಕಾಗುತ್ತೆ ಹಾಗಾಗಿ ನೋಡ್ರಿ ರಾಜ್ಯಪಾಲರಿಗೂ ಕೂಡ ಏನಪ್ಪ ಅಂದ್ರೆ ಸಂವಿಧಾನದ ಪ್ರಕಾರ ಏನಂದ್ರೆ ಕೆಲವೊಂದಿಷ್ಟು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಮೂರನೇ ಆಪ್ಷನ್ಸ್ ಅಲ್ಲಿ ಅವರು ರೀಕನ್ಸಿಡರೇಷನ್ ಕೊಟ್ಟಾಗ ಏನಪ್ಪ ಅಂದ್ರೆ ರಾಜ್ಯ ಏನು ವಿಧಾನಸಭೆ ಅದನ್ನೇ ಪಾಸ್ ಮಾಡಿದ್ರು ಅಲ್ಲಿ ಅವರು ಸಮಿತಿಯನ್ನ ಸಮ್ಮತಿಯನ್ನ ಕೊಡಬೇಕಾಗತ್ತೆ ಹಾಗಾಗಿ ನೋಡ್ರಿ ಇದೇನಪ್ಪ ಅಂದ್ರೆ ಲಾಜಿಕಲ್ ಅನ್ಸುತ್ತೆ ಏನಂದ್ರೆ ರಾಜ್ಯಪಾಲರು ಏನ್ ಮಾಡ್ಬೇಕಂದ್ರೆ ಸಂವಿಧಾನದಲ್ಲಿ ಏನ್ ಕೊಟ್ಟಿದಾರಲ್ಲ ಅದ್ರ ಪ್ರಕಾರ ಅವರು ಕರ್ತವ್ಯವನ್ನ ನಿರ್ವಹಿಸಬೇಕು ಇನ್ ಕೇಸ್ ನೋಡ್ರಿ ಅವ್ರ ಏನ್ ಮಾಡ್ಬೇಕಾ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಆ ಫಸ್ಟ್ ಸಮ್ಮತಿಯನ್ನ ಕೊಡಬೇಕು ಅಥವಾ ವಿತೋಳ್ ಮಾಡ್ಕೋಬೇಕು ಅಥವಾ ಒಳ್ಳೆ ಅಸೆಂಬ್ಲಿಗೆ ವಾಪಸ್ ಕಳಿಸಬೇಕು ಅಥವಾ ಗೆ ರೀಕನ್ಸಿಡರೇಷನ್ ಅಥವಾ ಪ್ರೆಸಿಡೆಂಟ್ ಗೆ ರೆಫರ್ ಅನ್ನ ಮಾಡಬೇಕು ರಾಷ್ಟ್ರಪತಿಗಳಿಗೆ ರೆಫರ್ ಅನ್ನ ಮಾಡಬೇಕು ಇವ್ ಯಾವ್ದು ಮಾಡದೇ ಇದ್ರೆ ಅಂದ್ರೆ ರಾಜ್ಯಪಾಲರು ಈ ನಾಲ್ಕು ಆಕ್ಷನ್ಸ್ ಗಳನ್ನ ಮಾಡಲೇ ಇದ್ರೆ ಅವ್ರ ಏನು ಮಾಡ್ತಿದಾರಪ್ಪ ಅಂದ್ರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ ನಾಲ್ಕರಲ್ಲಿ ಒಂದು ಕೆಲಸವನ್ನು ಮಾಡದೇ ಇದ್ರೆ ಈಗ ಒಂದು ನೋಡ್ರಿ ರಾಜ್ಯದ ವಿಧಾನಸಭೆ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾ ಹೋಗ್ತಾರೆ ಆ ಬಿಲ್ ಅನ್ನ ಏನ್ ಮಾಡದಪ್ಪ ಅಂದ್ರೆ ಸುಮ್ನೆ ಕಾಯ್ದಿರ್ಸೋದು ಅದಕ್ಕೆ ಏನಪ್ಪ ಅಂದ್ರೆ ಯಾವ್ದೇ ಒಂದು ಕಾರಣ ಕೊಡದೆ ಕಾಯ್ದಿರ್ಸೋದು ನಿಮಗೆ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಒಂದು ನೀವು ಸಮ್ಮತಿ ಕೊಡಬಹುದು ಕೊಡದೇ ಇರಬಹುದು ವಿಧಾನಸಭೆಗೆ ವಾಪಸ್ ಕಳಿಸಬಹುದು ಅಥವಾ ರಾಷ್ಟ್ರಪತಿಗಳಿಗೆ ಅದನ್ನೇನಪ್ಪ ಅಂದ್ರೆ ಮತ್ತೆ ರೆಫರ್ ಮಾಡಬಹುದು ಇದು ಬಿಟ್ಟು ಅದನ್ನ ಸುಮ್ ಸುಮ್ನೆ ಕಾಯ್ದಿರಿಸಿದ್ರೆ ಅಂದ್ರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಆಗುತ್ತೆ ಯಾರು ರಾಜ್ಯಪಾಲರು ಏನು ಸಂವಿಧಾನದ ಒಂದು ಏನಂತ ಕರಿಬಹುದಪ್ಪ ಅಂದ್ರೆ ಹೆಡ್ ಅಂತ ಕರಿಬಹುದು ಅಥವಾ ಸಾಂವಿಧಾನಿಕ ಹುದ್ದೆಯನ್ನು ಏನು ಅಲಂಕರಿಸಿರ್ತಾರಲ್ಲ ಅವ್ರೇನ್ ಆಗುತ್ತೆ ಅಂದ್ರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಆಗುತ್ತೆ ಹಾಗಾಗಿ ನೋಡ್ರಿ ಈ ಒಂದಿಷ್ಟು ಮ್ಯಾಟರ್ಗಳಲ್ಲಿ ಅಥವಾ ಈ ಒಂದಿಷ್ಟು ವಿಷಯಗಳಲ್ಲಿ ಏನಪ್ಪ ಅಂದ್ರೆ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಅಂದ್ರೆ ಈಗ ನೋಡ್ರಿ ನ್ಯಾಯಾಂಗದಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನ್ ಮಾಡ್ಬೇಕಂದ್ರೆ ಜಡ್ಜ್ಮೆಂಟ್ ಬರಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ಈ ಕನ್ಫ್ಯೂಷನ್ಸ್ ಏನಿದೆ ಅಂದ್ರೆ ಎಷ್ಟು ದಿನದವರೆಗೂ ಈ ಟೈಮ್ ಅನ್ನ ಕೊಡಬಹುದು ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಎಲ್ಲಾ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಆ ರಾಜ್ಯದ ರಾಜ್ಯಪಾಲರು ಮಾಡ್ತಾರಪ್ಪ ಅಂದ್ರೆ ಅವರು ಸಾಂವಿಧಾನಿಕ ಹೆಡ್ ಆಗಿ ಕೆಲಸ ಮಾಡಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಕೆಲಸ ಮಾಡಲ್ಲ ಅಥವಾ ಸಂವಿಧಾನದ ಒಬ್ಬ ಹಿರಿಯರಾಗಿ ಕೆಲಸ ಮಾಡಲ್ಲ ಬದಲಾಗಿ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ನೋಡ್ರಿ ಅದರ ಬದಲಾಗಿ ಈಗ ಏನ್ ಮಾಡ್ಬೇಕಂದ್ರೆ ಒಂದು ಜಡ್ಜ್ಮೆಂಟ್ ಬಂದು ಅಲ್ಲಿ ಏನಪ್ಪ ಅಂದ್ರೆ ರಾಜ್ಯಪಾಲರಿಗೆ ನೀವು ಒಂದು ಆಪ್ಷನ್ ಅನ್ನ ಕೊಡಬೇಕು ಇಷ್ಟು ದಿನದೊಳಗೆ ನೀವು ಸಮ್ಮತಿಯನ್ನ ಸೂಚಿಸಬೇಕು ಸೂಚಿಸದೇ ಇರಬಾರ್ದು ಇಷ್ಟು ದಿನದೊಳಗೆ ನೀವು ಅಸೆಂಬ್ಲಿಗೆ ರಿಟರ್ನ್ ಮಾಡಬೇಕು ಇಂತಿಷ್ಟು ಸಮಯದಲ್ಲಿ ನೀವೇನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಆ ಒಂದು ಬಿಲ್ ಏನಿದೆ ಆ ಬಿಲ್ ಅನ್ನ ನೀವೇನ್ ಮಾಡಬೇಕಂದ್ರೆ ರೆಫರ್ ಅನ್ನ ಮಾಡಬೇಕಂತ ಹೇಳ್ತಿದ್ದಾರೆ ಅವಾಗ ಮಾತ್ರ ನಮ್ಗೆ ಏನ್ ಕನ್ಫ್ಯೂಷನ್ಸ್ ಇದೆಯಲ್ಲ ಆ ಕನ್ಫ್ಯೂಷನ್ ಸಂಪೂರ್ಣವಾಗಿ ತೊಲಗುತ್ತೆ ಹಾಗಾದ್ರೆ ಈ ರಾಜ್ಯಪಾಲರ ಹುದ್ದೆ ಏನಿದೆ ರಾಷ್ಟ್ರಪತಿಗಳ ಹುದ್ದೆ ಏನಿದೆಯಲ್ಲ ಇದನ್ನು ನಾವು ಕಂಪಾರಿಸನ್ ಮಾಡಿದಾಗ ಬೇರೆ ಬೇರೆ ದೇಶಗಳಿಗೆ ಕಂಪಾರಿಸನ್ ಮಾಡಿದಾಗ ಎಸ್ಪೆಷಲಿ ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಈಗ ನೋಡ್ರಿ ನಾವು ರಾಷ್ಟ್ರಪತಿಗಳ ಒಂದು ಹುದ್ದೆಯನ್ನು ಅಲಂಕರಿಸಿದಾಗ ಅಥವಾ ಹುದ್ದೆಯನ್ನು ಯಾವ ತರನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇಂಗ್ಲೆಂಡಿನ ಗೆ ಕಂಪಾರಿಸನ್ ಮಾಡಿ ನಾವೇನು ಈ ಹುದ್ದೆಯನ್ನು ಕಂಪೇರ್ ಮಾಡಿದ್ವಿ ಅಂದ್ರೆ ಈ ಹುದ್ದೆಯನ್ನು ಕ್ರಿಯೇಟ್ ಮಾಡ್ಬೇಕೇನಪ್ಪ ಅಂದ್ರೆ ಇಂಗ್ಲೆಂಡಿನ ರಾಣಿ ಯಾವ ಯಾವತರ ಕೆಲಸ ಮಾಡ್ತಾಳ ಅದೇ ತರನಾಗ ಏನಪ್ಪ ಅಂದ್ರೆ ಭಾರತದ ಒಂದು ರಾಷ್ಟ್ರಪತಿಗಳಿಗೆ ಕೆಲಸ ಮಾಡ್ಬೇಕಂತ ಏನ್ ಮಾಡಿದ್ವಿ ಅದೇ ಒಂದು ಸಿಸ್ಟಮ್ ಅನ್ನ ಏನಪ್ಪ ಅಂದ್ರೆ ಕೇಂದ್ರದಲ್ಲಿರುವಂತ ಸಿಸ್ಟಮ್ ಅನ್ನ ಪ್ರೊವಿನಲ್ಲಿ ಅಂದ್ರೆ ರಾಜ್ಯಗಳಲ್ಲೂ ಕುರ್ಬೇಕಂತ ಹೇಳಿ ರಾಜ್ಯಪಾಲರ ನಾವೇ ನೇಮಕ ಮಾಡಿದ್ವಲ್ಲ ಅಲ್ಲಿ ಯಾವ ತರನ ಕೆಲಸ ಮಾಡುತ್ತೆ ಮತ್ತೆ ಹೇಗ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ಒಂದು ಪರಿಹಾರವನ್ನ ಏನ್ ಒದಗಿಸಬಹುದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೋಡ್ರಿ ಆರ್ಟಿಕಲ್ ಎರಡ್ನೂರ ಪ್ರಕಾರ ವಿಧಿ ಎರಡ್ನೂರ ಪ್ರಕಾರ ಏನಪ್ಪ ಅಂದ್ರೆ ಥೆರಾಟಿಕಲಿ ಗವರ್ನರ್ ಏನ್ ಮಾಡಬಹುದಪ್ಪ ಅಂದ್ರೆ ಅನ್ನ ಮಾಡಬಹುದು ಅಂದ್ರೆ ಸಮ್ಮತಿಯನ್ನ ಸೂಚಿಸ್ತಿರ್ಬೋದು ಆದ್ರೆ ನೋಡ್ರಿ ಈ ವಿತೋಳನ್ನ ಮಾಡೋಕ್ಕೂ ಕೂಡ ಏನಪ್ಪ ಅಂದ್ರೆ ಗವರ್ನರ್ ಏನ್ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಕಾರಣವನ್ನ ಕೊಡಬೇಕಾಗುತ್ತೆ ಜೊತೆಗೆ ನೋಡ್ರಿ ಪ್ರಾಕ್ಟಿಕಲ್ ಆಗಿ ಆ ವಿತೋಳ್ ಮಾಡೋಕೆ ಆಗುತ್ತಾ ಎಸ್ಪೆಷಲಿ ಏನಪ್ಪ ಅಂದ್ರೆ ಒಂದು ವಿಧಾನಸಭೆಯಲ್ಲಿ ಒಂದು ಪಾಸ್ ಕಾನೂನನ್ನ ಗವರ್ಮೆಂಟ್ ಗವರ್ನರ್ ಅಥವಾ ರಾಜ್ಯಪಾಲರು ವಿತೋಳ್ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಆಗಿದೆ ಸೊ ನೋಡ್ರಿ ಈ ಕ್ವಶನ್ ಅನ್ನ ಆನ್ಸರ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ನಿಮ್ಮ ಅಟೆನ್ಷನ್ ಏನಪ್ಪ ಅಂದ್ರೆ ಈ ಒಂದು ಯುನೈಟೆಡ್ ಕಿಂಗ್ಡಮ್ ಅಥವಾ ಯುಕೆ ಅಲ್ಲಿ ತರನಾಗಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಅಂದ್ರೆ ಸಂವಿಧಾನ ರಿಲೇಟೆಡ್ ಏನಪ್ಪ ಅಂದ್ರೆ ಏನಾದ್ರು ಬದಲಾವಣೆ ಆದಾಗ ಅಥವಾ ಸಂವಿಧಾನದ ರಿಲೇಟೆಡ್ ಏನಪ್ಪ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾ ಹೋಗ್ತೀವಿ ಸೊ ನೋಡ್ರಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಯಾವ ತರನಾಗೆ ನಮ್ಮ ರಾಜ್ಯಪಾಲರು ಇದಾರಲ್ಲ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಇವ್ರು ಇರ್ತಾರೆ ಯಾರು ಇರ್ತಾರೆ ಅಂದ್ರೆ ಸಾವರ್ನ್ ಆಫ್ ದ ಇಂಗ್ಲೆಂಡ್ ಅಂತ ಇರ್ತಾರೆ ನೋಡ್ರಿ ಈ ಸಾವರ್ನ್ ಆಫ್ ದ ಇಂಗ್ಲೆಂಡ್ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯಪಾಲರು ಯಾವ ತರನ ಕೆಲಸ ಮಾಡ್ತಾರಲ್ಲ ಅದೇ ತರ ಕೆಲಸವನ್ನು ಯಾರು ಮಾಡ್ತಾರಂದ್ರೆ ಅಂದ್ರೆ ಸಾವರ್ನ್ ಇನ್ ಇಂಗ್ಲೆಂಡ್ ಕೆಲಸ ಮಾಡ್ತಾರೆ ಸೊಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಡಿ ಡಿ ಬಸೋ ಅವ್ರು ಮೆನ್ಷನ್ ಮಾಡ್ತಾರೆ ಯಾವ ತರನಾಗಿ ನಾವು ಈ ಸಮಸ್ಯೆಗಳನ್ನ ಸೊ ಡ್ರಿ ಇಂಗ್ಲೆಂಡಿನಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದಾಗ ಆ ಬಿಲ್ಲಿಗೆ ಗೆ ನೋಡ್ರಿ ಸಮ್ಮತಿಯನ್ನ ಕೊಡ್ಬೋದು ಕೊಡದೇ ಇರಬಹುದು ಅಥವಾ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಮತ್ತೆ ಪುನಃ ರೆಫರ್ ಅನ್ನ ಮಾಡ್ಬೋದು ಈ ತರನಾಗಿದೆ ಇನ್ ಕೇಸ್ ನೋಡ್ರಿ ಅಲ್ಲಿ ಬಿಲ್ ಅನ್ನ ಏನಪ್ಪಾ ಅಂದ್ರೆ ವಿಥೋಲ್ಡ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಪ್ರೊಸೀಜರ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಕ್ವೀನ್ ಎನೆಯಿಂದ ಏನಪ್ಪಾಂದ್ರೆ ಅವರ ಆಡಳಿತದಿಂದ ಏನಪ್ಪ ಅಂದ್ರೆ ಯಾವುದೇ ಬಿಲ್ ಅನ್ನು ಕೂಡ ಏನಪ್ಪ ಅಂದ್ರೆ ವಿತೌಟ್ ಮಾಡಿಲ್ಲ ಬಟ್ ಏನಪ್ಪ ಅಂದ್ರೆ ವಿಟೋ ಪವರ್ ಏನಿದೆ ಅಥವಾ ಈ ವಿತೋಳ್ ಮಾಡುವಂತ ಪವರ್ ಏನಿದೆ ಅಲ್ಲ ಈ ವಿತೋಳ್ ಮಾಡುವಂತ ಪವರ್ ಏನಪ್ಪ ಅಂದ್ರೆ ಅವರು ತಮ್ಮ ವಿವೇಚನೆ ಮೂಲಕ ಮಾಡಂಗಿಲ್ಲ ಅಂದ್ರೆ ಈಗ ನೋಡ್ರಿ ನಮ್ಮ ಒಂದು ಆರ್ಟಿಕಲ್ ಪ್ರಕಾರ ಏನಪ್ಪ ಅಂದ್ರೆ ಗವರ್ನರ್ ಡಿಸ್ಕ್ರಿಪ್ಷನ್ ಮೇಲೆ ಅಂದ್ರೆ ಈ ರಾಜ್ಯಪಾಲರ ವಿವೇಚನೆ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅವರು ಸಮ್ಮತಿಯನ್ನ ಕೊಡಬಹುದು ಅಥವಾ ಅದನ್ನ ವಿತೋಳ್ ಮಾಡಬಹುದು ಆ ತರನಾಗಿ ಹೇಳ್ತೀವಿ ಆದ್ರೆ ಇಂಗ್ಲೆಂಡ್ ಅಲ್ಲಿ ಯಾವ್ ಮಾಡ್ತಾರೆ ಮಾಡ್ತಾರಂದ್ರೆ ನೋಡ್ರಿ ಅವರು ವಿಟೋನ್ನ ಮಾಡ್ಬೇಕಾರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಅಲ್ಲಿರುವಂತ ಮಿನಿಸ್ಟರ್ ಸಲಹೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಈ ಒಂದು ಮಂತ್ರಿಗಳ ಸಲಹೆ ಆಧಾರದ ಮೇಲೆ ಅವ್ರ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಬಿಲ್ ಅನ್ನ ಮಾಡಬಹುದು ಅಥವಾ ವಿಟೋ ಮಾಡಬಹುದು ಸೊಡ್ರಿ ಯಾವುದೇ ಸರ್ಕಾರದ ಮಂತ್ರಿ ಏನಪ್ಪ ಅಂದ್ರೆ ಆ ಸರ್ಕಾರ ಪಾಸ್ ಮಾಡಿದಂತ ಬಿಲ್ ಅನ್ನ ವಿಟೋ ಮಾಡಕ್ಕೆ ರೆಫರ್ ಮಾಡೋದಿಲ್ಲ ಸೊ ಏನ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿರುವಂತ ಸಾವರ್ಣಿಗೆ ಏನಪ್ಪ ಅಂದ್ರೆ ಯಾವದೇ ತರನಾಗಿ ವಿಟೋ ಅಧಿಕಾರ ಇಲ್ಲ ಯಾಕಂದ್ರೆ ನೋಡ್ರಿ ಯಾವ್ದೇ ಒಂದು ಸರ್ಕಾರ ತನ್ನ ಬಿಲ್ ಅನ್ನ ಪಾಸ್ ಮಾಡಿದ್ದಾನೆ ಏನಪ್ಪಾ ಅಂದ್ರೆ ಅವನ ಮಂತ್ರಿಯ ಮೂಲಕ ಅಥವಾ ಮಂತ್ರಿ ಮಂಡಳದ ಮೂಲಕ ಏನಪ್ಪ ಅಂದ್ರೆ ಅದನ್ನ ವಿತೋಳ್ ಮಾಡಕ್ಕೆ ಹೇಳಲ್ಲ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ಅನ್ಸತ್ತಪ್ಪ ಅಂದ್ರೆ ಈಗ ಒಂದು ರಾಜ್ಯದ ವಿಧಾನಸಭೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರೆ ಅದಕ್ಕೆ ರಾಜ್ಯಪಾಲರು ಸಮ್ಮತಿಯನ್ನ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ರಾಜ್ಯ ಏನು ಬಿಲ್ ಅನ್ನ ಪಾಸ್ ಮಾಡಿದಲ್ಲ ಅದು ಸಂವಿಧಾನದ ವಿರುದ್ಧವಾಗಿದೆ ಜೊತೆಗೆ ನೋಡ್ರಿ ರಾಜ್ಯಪಾಲರ ಒಂದು ನಮಗೆ ಸಮ್ಮತಿ ಸಿಕ್ಕಿಲ್ಲ ಅಂದ್ರೆ ಅದು ಸಂವಿಧಾನದ ವಿರುದ್ಧವಾಗಿದೆ ಮತ್ತೆ ಕಾಂಟ್ರವರ್ಸಿ ಕೂಡ ಆಗುತ್ತೆ ಹಾಗಾಗಿ ನೋಡ್ರಿ ಇಂಗ್ಲೆಂಡ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಏನಾದ್ರೂ ವಿಡೋ ಮಾಡ್ಬೇಕಾರೆ ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟರ್ ಅಡ್ವೈಸ್ ತಗೋತಾರೆ ಅದೇ ಪ್ರಾಕ್ಟೀಸ್ ಅನ್ನು ನಾವು ಕೂಡ ಭಾರತದಲ್ಲಿ ಅಳ್ವಡಿಸ್ಬೇಕಂತ ಹೇಳ್ತಿದ್ರೆ ಯಾಕಂದ್ರೆ ನೋಡ್ರಿ ಯಾವುದೇ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಅವರ ಒಂದು ಸರ್ಕಾರ ಪಾಸ್ ಮಾಡದಂತ ಬಿಲ್ಲಿನ ವಿರುದ್ಧವಾಗಿ ಕೆಲಸ ಮಾಡಲ್ಲ ಆಟೋಮೆಟಿಕಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲೂ ಕೂಡ ಏನಾಗತ್ತಂದ್ರೆ ಆ ವಿತೌಟ್ ಬಿಟ್ಟು ಆ ಬಿಲ್ ಕೂಡ ಏನಾಗತ್ತಂದ್ರೆ ಪಾಸ್ ಆಗುತ್ತೆ ಈ ತರದ ಸಿಸ್ಟಮ್ ಕೂಡ ಏನಪ್ಪ ಅಂದ್ರೆ ಭಾರತದಲ್ಲಿ ಬರಬೇಕು ಹಾಗಾದ್ರೆ ಇಲ್ಲಿರುವಂತ ಪ್ರಶ್ನೆ ಏನಪ್ಪ ಅಂದ್ರೆ ಸೊಡ್ರಿ ಆರ್ಟಿಕಲ್ ಎರಡ್ನೂರ ಏನಿದೆ ವಿಧಿ ಎರಡ್ನೂರಲ್ಲಿ ಏನಪ್ಪ ಅಂದ್ರೆ ಗವರ್ನರ್ ಅಥವಾ ರಾಜ್ಯಪಾಲರ ಏನಪ್ಪ ಅಂದ್ರೆ ತಮ್ಮ ಸಮ್ಮತಿ ಏನ್ ಕೊಡೋದಿದೆಯಲ್ಲ ಅದನ್ನೇನಪ್ಪ ಏನಪ್ಪ ಅಂದ್ರೆ ಅವರ ವಿವೇಚನೆ ಮೇಲೆ ಸಮ್ಮತಿಯನ್ನ ಕೊಡ್ಬೋದು ಅಂದ್ರೆ ಅವರಿಗಿರುವಂತಹ ಡಿಸ್ಕ್ರಿಷನ್ ಪವರ್ ಏನಿದೆಯಲ್ಲ ಆ ಡಿಸ್ಕ್ರಿಷನ್ ಪವರ್ ಅಥವಾ ವಿವೇಚನೆಯ ಶಕ್ತಿ ಮೇಲೆ ಏನಪ್ಪ ಅಂದ್ರೆ ಅವರು ಅದನ್ನ ಕೆಲಸ ಮಾಡಬಹುದು ಅಥವಾ ಅವ್ರು ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಎಸ್ಪೆಷಲಿ ನೋಡ್ರಿ ಆರ್ಟಿಕಲ್ ಒನ್ ಫಿಫ್ಟಿ ಫೋರ್ ಅಲ್ಲಿ ಏನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಕೊಡ್ತಾರಲ್ಲ ಈ ಅಡ್ವೈಸ್ ಅಲ್ಲಿ ಅವ್ರ ಏನಪ್ಪ ಅಂದ್ರೆ ತಮ್ಮ ವಿತೋಲ್ಡ್ ಅನ್ನ ಮಾಡಬಹುದು ಅಂದ್ರೆ ಈಗ ನೋಡ್ರಿ ಈಗೇನ್ ಸಮ್ಮತಿಯನ್ನ ಸಮ್ಮತಿ ಕೊಡದೇ ಇರಕ್ಕೆ ಅವರು ವಿವೇಚನೆ ಮೇಲೆ ಕೆಲಸ ಮಾಡಬೇಕಾಗತ್ತ ಅಥವಾ ಅದಕ್ಕೇನಪ್ಪ ಅಂದ್ರೆ ಮಿನಿಸ್ಟರ್ಸ್ ಅಡ್ವೈಸ್ ಅನ್ನ ತೆಗೆದುಕೊಳ್ಬೇಕಾಗತ್ತ ಅಂತ ಕೇಳಿದಾಗ ನೋಡ್ರಿ ವಿಧಿ ನೂರ ಐವತ್ನಾಲ್ಕರಲ್ಲಿ ಏನ್ ಹೇಳತ್ತಪ್ಪ ಅಂದ್ರೆ ಸಂವಿಧಾನದ ನೂರ ಐವತ್ನಾಲ್ಕರಲ್ಲಿ ಗವರ್ನರ್ ಏನಪ್ಪಾ ಅಂದ್ರೆ ಅವರ ಒಂದು ಕಾರ್ಯಾಂಗದ ಕೆಲಸಗಳೇನಿದೆಯಲ್ಲ ಇವುಗಳನ್ನ ಏನಪ್ಪ ಅಂದ್ರೆ ಓನ್ಲಿ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಅವರ ಏನಾದರೂ ಕಾರ್ಯಾಂಗದ ಕೆಲಸಗಳಿದ್ರೆ ಅವುಗಳನ್ನ ಏನಪ್ಪ ಅಂದ್ರೆ ಆ ರಾಜ್ಯದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಏನಿರ್ತಲ್ಲ ಅವರ ಏಡ್ ಅಂಡ್ ಅಡ್ವೈಸ್ ಮೇಲೆ ಸಲಹೆ ಮತ್ತೆ ಸೂಚನೆಗಳ ಮೇಲೆ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ನೋಡ್ರಿ ಗವರ್ನರ್ ಏನಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ವಿತೋಳ್ ಮಾಡೋಕೆ ಯಾವುದೇ ತರನಾಗಿ ವಿತೋಳ್ ಮಾಡಕ್ಕೆ ಏನಪ್ಪ ಅಂದ್ರೆ ವಿವೇಚನೆ ಅಧಿಕಾರ ಇರಲ್ಲ ಬದಲಾಗಿ ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಮಾಡಬೇಕಾಗತ್ತಂದ್ರೆ ಅಡ್ವೈಸ್ ಅನ್ನ ಕೊಡಬೇಕಾಗತ್ತೆ ಯಾಕಂದ್ರೆ ಇದು ಓನ್ಲಿ ಆನ್ ದ ಅಡ್ವೈಸ್ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಹೇಳಿದರೆ ಎಸ್ಪೆಷಲಿ ಅವರ ಕಾರ್ಯಾಂಗದ ಕೆಲಸಗಳಲ್ಲಿ ಹಂಗೆ ನೋಡಿದಾಗ ನೋಡ್ರಿ ಯಾವುದೇ ಮಿನಿಸ್ಟ್ರು ಕೂಡ ಏನಪ್ಪ ಅಂದ್ರೆ ಗೆ ಅಡ್ವೈಸ್ ಮಾಡಲ್ಲ ಏನಪ್ಪ ಅಂದ್ರೆ ಈ ಒಂದು ಕಾಯ್ದೆಗೆ ನೀವು ಸಮ್ಮತಿಯನ್ನ ಕೊಡಬೇಡ್ರಿ ಅಂತೇಳಿ ಏನಪ್ಪ ಅಂದ್ರೆ ರಾಜ್ಯಪಾಲರಿಗೆ ಏನ್ ಮಾಡಲ್ಲ ಅಂದ್ರೆ ಅವರು ಸೂಚನೆಯನ್ನ ಕೊಡಲ್ಲ ಈಗ ನೋಡ್ರಿ ಒಂದು ಸರ್ಕಾರ ಇದೆ ಅಂತ ಅನ್ಕೊಟ್ರಿ ಆ ಸರ್ಕಾರದ ಮಿನಿಸ್ಟರ್ ಹೋಗಿ ರಾಜ್ಯಪಾಲರಿಗೆ ಅಡ್ವೈಸ್ ಅನ್ನ ಕೊಡಲ್ಲ ಈ ತರನಾಗಿ ಬಿಲ್ ಅನ್ನ ಪಾಸ್ ಮಾಡಿದರೆ ನೀವೇನಪ್ಪ ಅಂದ್ರೆ ಅದನ್ನ ವಿತೋಳ್ ಮಾಡಬೇಕು ಅಥವಾ ಅದನ್ನ ಏನಪ್ಪ ಅಂದ್ರೆ ಸಮ್ಮತಿ ಇಲ್ಲ ಅಂತ ಹೇಳಿ ಯಾವುದೇ ಒಂದು ಮಂತ್ರಿನೂ ಕೂಡ ಹೇಳಲ್ಲ ಹಾಗಾಗಿ ನೋಡ್ರಿ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರ್ತಲ್ಲ ಅವರ ಅಡ್ವೈಸಸ್ ಮೇಲೆ ರಾಜ್ಯಪಾಲರು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ರಾಜ್ಯಪಾಲರಿಗೆ ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ವಿತರಣ್ ಮಾಡುವಂತ ಕೆಪಾಸಿಟಿ ಇಲ್ಲ ಆಮೇಲೆ ನೋಡ್ರಿ ಇನ್ ಕೇಸ್ ಏನಪ್ಪ ಅಂದ್ರೆ ಯಾವುದೇ ಬಿಲ್ ಅನ್ ಏನಪ್ಪ ಅಂದ್ರೆ ಸರ್ಕಾರನೇ ರಿಜೆಕ್ಟ್ ಮಾಡ್ಬೇಕಿದ್ರೆ ಈಗ ಇನ್ ಕೇಸ್ ನೋಡ್ರಿ ಒಂದು ಕಾಯ್ದೆನ ಪಾಸ್ ಮಾಡಿರ್ತಾರ ಆ ಏನಪ್ಪ ಅಂದ್ರೆ ತಗದ್ ಹಾಕ್ಬೇಕು ಅಥವಾ ಅದನ್ನ ಸಮ್ಮತಿ ಇರ್ಲಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಿಧಾನಸಭೆಯಲ್ಲಿ ಪಾಸ್ ಆಗ್ದೇ ಇರತಾರ ನೋಡ್ಕೋತಾರೆ ಬದಲಾಗಿ ಅದನ್ನ ಏನಪ್ಪ ಅಂದ್ರೆ ರಾಜ್ಯಪಾಲರ ಮೂಲಕ ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಮೂಲಕ ಅದನ್ನು ತೆಗೆದ್ ಹಾಕಲ್ಲ ಹಾಗಾಗಿ ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ ವಿಧಿ ನೂರ ಐವತ್ನಾಲ್ಕರಲ್ಲಿ ರಾಜ್ಯಪಾಲರಿಗೆ ಏನಾದರೂ ಸಮ್ಮತಿ ಕೊಡದೇ ಇರುವಂತ ಅಧಿಕಾರ ಇದ್ರೆ ಆ ಅಧಿಕಾರ ಯಾವ್ದ್ರ ಮೂಲಕ ಇರುತ್ತಪ್ಪ ಅಂದ್ರೆ ಅಲ್ಲಿ ಆ ಅಧಿಕಾರನವ್ ಅವರು ವಿವೇಚನೆ ವಿವೇಚನೆ ಮೂಲಕ ಮಾತ್ರ ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಡಿಸ್ಕ್ರಿಷನ್ ಪವರ್ ಇದೆಯಲ್ಲ ಆ ಡಿಸ್ಕ್ರಿಷನ್ ಪವರ್ ಮೂಲಕ ಮಾಡಂಗಿಲ್ಲ ಬದಲಾಗಿ ಮಿನಿಸ್ಟರ್ಸ್ ಏಡ್ ಅಂಡ್ ಅಡ್ವೈಸ್ ಮಂತ್ರಿ ಮಂಡಲದ ಸಲಹೆ ಮತ್ತೆ ಸೂಚನೆಗಳೇನಿರುತ್ತಲ್ಲ ಅದ್ರ ಮೇಲೆ ಅವರು ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾಗಿ ನೋಡ್ರಿ ಏನಪ್ಪ ಅಂದ್ರೆ ಏನಾದ್ರೂ ಸರ್ಕಾರ ಒಂದು ಸೆಕೆಂಡ್ ಥಾಟ್ ಇಟ್ಕೊಂಡ್ರೆ ಅಂದ್ರೆ ಒಂದು ಕಾಯ್ದೆಯನ್ನ ಅದನ್ನೇನಾದ್ರು ವಿತೋಳ್ ಮಾಡ್ಬೇಕು ಅಥವಾ ಅದನ್ನ ಈ ಕಾಯ್ದೆಯನ್ನು ಏನ್ ಕಳ್ಸಿರ್ತಾರೆ ಬಿಲ್ ಅನ್ನ ಏನ್ ಕಳ್ಸಿರ್ತಾರೆ ಅದೇನಪ್ಪ ಅಂದ್ರೆ ಕಾನೂನು ಆಗ್ಬೇ ತರನಾಗಿ ನೋಡ್ಕೋಬೇಕಂದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ತರನಾಗಿ ವಿತೋಳ್ ಮಾಡ್ಲಕ್ಕೆ ಹೇಳ್ತಾರೆ ಅವಾಗ ಮಾತ್ರ ನೋಡ್ರಿ ಅವ್ರು ಏನ್ ಮಾಡ್ತಾರಂದ್ರೆ ಮಂತ್ರಿಗಳ ಸಲಹೆಯನ್ನ ಕೊಡ್ತಾರೆ ಯಾವಾಗಪ್ಪ ಅಂದ್ರೆ ಈ ಕಾನೂನು ಪಾಸ್ ಆಗ್ಬಿಟ್ಟಿದೆ ಅಂದ್ರೆ ಅದ್ ಬಿಲ್ ಪಾಸ್ ಆಗ್ಬಿಟ್ಟಿದೆ ಏನಪ್ಪ ಅಂದ್ರೆ ಕಾನೂನು ಆಗ್ಬೇಕಂದ್ರೆ ಕಾನೂನು ಆಗ್ಬಾರ್ದಂದ್ರೆ ಅವಾಗ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಮಂತ್ರಿಗಳ ಮೂಲಕ ಸಲಹೆಯನ್ನ ಕೊಟ್ಟು ಕಾನೂನನ್ನ ಮಾಡಲ್ಲ ಆದ್ರೆ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂದ್ರೆ ಈಗ ನಮ್ಮ ಭಾರತದಲ್ಲಿ ಅಂದ್ರೆ ಈಗ ಇಂಗ್ಲೆಂಡ್ ಅಲ್ಲಿ ಏನಾಗತ್ತಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ಮೇಲೆ ಆ ಬಿಲ್ ಏನಪ್ಪ ಅಂದ್ರೆ ಈಗ ಏನ್ ಸೋವರ್ ಕಡೆ ಹೋಗಿರುತ್ತೆ ಅಂದ್ರೆ ರಾಜ್ಯರ ಕಡೆ ಹೋಗಿರುತ್ತಲ್ಲ ಅಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡಬಾರ್ದ ಕನ್ಸಿದ್ರೆ ಅಲ್ಲಿ ಅವ್ರ ಏನ್ ಮಾಡ್ತಾರಂದ್ರೆ ವಿತೋಳ್ ಮಾಡಿಸ್ತಾರೆ ಅವಾಗ ಅವ್ರ ಏನಪ್ಪ ಅಂದ್ರೆ ಅವರ ಅಡ್ವೈಸ್ ಮೇಲೆ ಅದನ್ನ ಒಪ್ಪಿಗೆ ಸೂಚಿಸ್ತಾ ಇರಬಹುದು ಆದ್ರೆ ಭಾರತದಲ್ಲಿ ಯಾವ ತರನಾಗಿದೆಯಪ್ಪ ಅಂದ್ರೆ ಈ ಒಂದೇ ಸಿಚುವೇಶನ್ ಏನಪ್ಪ ಗವರ್ನರ್ ಕೆಲಸ ಮಾಡಲ್ಲ ಅಂದ್ರೆ ಪರ್ಟಿಕ್ಯುಲರ್ಲಿ ನೋಡ್ರಿ ರಾಜ್ಯಪಾಲರು ಏನ್ ಅಂದ್ರೆ ಏನಾದ್ರೂ ಬಿಲ್ ಅನ್ನ ವಿತೋಳ್ ಮಾಡ್ಬೇಕಾದ್ರೆ ಕೇವಲ ಮಂತ್ರಿಗಳ ಅಡ್ವೈಸ್ ಏನಿದೆಯಲ್ಲ ಈ ಒಂದು ಸಂದರ್ಭದಲ್ಲಿ ಮಾತ್ರ ಆ ಬಿಲ್ ಅನ್ನ ಏನ್ ಮಾಡೋದಲ್ಲ ಅಂದ್ರೆ ಸಮ್ಮತಿ ಸೂಚಿಸಲ್ಲ ಬದಲಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ಸಮ ಸನ್ನಿವೇಶದಲ್ಲಿ ಅವರು ಕೆಲಸ ಮಾಡೋದ್ರಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ ಇವರ ಅಡ್ವೈಸ್ ಅನ್ನ ಕನ್ಸಿಡರ್ ಮಾಡದೇ ಇರಬಹುದು ಅಂದ್ರೆ ಅಲ್ಲೇನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಮೇರೆಗೆ ಮಾತ್ರ ಸಮ್ಮತಿ ಕೊಡೋದು ಬಿಡದ ಡಿಸ್ಕಶನ್ ಮಾಡ್ತಾರೆ ಆದ್ರೆ ಭಾರತದಲ್ಲಿ ಏನಾಗತ್ತಪ್ಪ ಅಂದ್ರೆ ಗವರ್ನರ್ ಏನಪ್ಪ ಅಂದ್ರೆ ಅವರ ವಿವೇಚನೆ ಶಕ್ತಿಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸಮ್ಮತಿಯನ್ನ ಕೊಡೋದು ಬಿಡೋದ್ರ ಮೇಲೆ ಅವರು ಏನಪ್ಪ ಅಂದ್ರೆ ಒಪ್ಪಿಗೆಯನ್ನು ಕೊಡ್ತಾರೆ ಆದ್ರೆ ನೋಡ್ರಿ ಈ ಕ್ವಶನ್ ಇರೋದೇನಪ್ಪ ಅಂದ್ರೆ ಯಾಕೆ ಗವರ್ನರ್ ಗೆ ಏನಪ್ಪ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡದಕ್ಕೆ ಅದಕ್ಕೆ ಸಮ್ಮತಿ ಸೂಚಿಸುತ್ತ ಅಧಿಕಾರ ಇದೆ ಎಸ್ಪೆಷಲ್ ಏನಪ್ಪ ಅಂದ್ರೆ ಆ ಬಿಲ್ ಅನ್ನ ನೋಡ್ರಿ ಎಂಟೈರ್ ವಿಧಾನಸಭೆ ಪಾಸ್ ಮಾಡಿದಾಗ ಅದಕ್ಕೆ ಸಮ್ಮತಿ ಸೂಚಿಸುತ್ತಿರುವಂತಹ ಅಧಿಕಾರ ಯಾರು ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಅದನ್ನೇನಪ್ಪ ಅಂದ್ರೆ ಯಾವಾಗ ಆ ಬಿಲ್ ಅನ್ನ ವಿಧಾನಸಭೆಗೆ ತರ್ತಾರೆ ಅಥವಾ ಆ ಒಂದು ಕಾನೂನು ಅಥವಾ ಕಾಯ್ದೆನ ಯಾವಾಗ ವಿಧಾನಸಭೆಗೆ ತರ್ತಾರಂದ್ರೆ ಸೊಡ್ರಿ ಯಾವಾಗ ನೋಡ್ರಿ ಆ ಒಂದು ಲೆಜಿಸ್ಲೇಷನ್ ಅಥವಾ ಕಾನೂನಿನಲ್ಲಿ ಅಥವಾ ಒಂದ್ ಬದಲಾವಣೆ ಬೇಕಾದಾಗ ಈಗ ನೋಡ್ರಿ ನಮಗೆ ಅರ್ಜೆಂಟ್ ಏನಾದ್ರೂ ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಕಾನೂನುಗಳು ಬೇಕಾದಾಗ ಮಾತ್ರ ನಾವೇನಪ್ಪ ಅಂದ್ರೆ ಆ ವಿಷಯಗಳನ್ನ ಏನ್ಮಾಡ್ತೀವಿ ಅಂದ್ರೆ ವಿಧಾನಸಭೆ ತರ್ತೀವಿ ಅದೇನಪ್ಪ ಅಂದ್ರೆ ಚುನಾಯಿತ ಸರ್ಕಾರದ ಒಂದು ಏನು ಯೋಜನೆಗಳನ್ನ ಮಾಡ್ತಿರ್ತಾರಲ್ಲ ಆ ಯೋಜನೆಗಳ ಒಂದು ಅಂಗ ಆಗಿರುತ್ತೆ ಆಮೇಲೆ ನೋಡ್ರಿ ಈ ಚುನಾಯಿತ ಸರ್ಕಾರ ಏನಪ್ಪ ಅಂದ್ರೆ ಜನರಿಗೆ ಒಂದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದ್ರೆ ಜನರು ಏನು ಜವಾಬ್ದಾರಿಯನ್ನು ಕೊಟ್ಟು ಚುನಾಯಿತ ಚುನಾವಣೆ ಮೂಲಕ ಏನಪ್ಪಾಂದ್ರೆ ಚುನಾಯಿತ ಗಳಿಸಿರ್ತಾರಲ್ಲ ಅವರಿಗೆ ಅವರ ಜವಾಬ್ದಾರಿ ಮೂಲಕ ಏನಪ್ಪಾ ಅಂದ್ರೆ ಏನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಅಂದ್ರೆ ಶಾಸಕಾಂಗದಲ್ಲಿ ಅಥವಾ ಶಾಸಕೀಯದಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾದ್ರೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದಿಷ್ಟು ಕಾನೂನುಗಳನ್ನ ಜಾರಿಗೆ ತರ್ತಾರೆ ನೋಡ್ರಿ ಯಾವಾಗ ಈ ಬಿಲ್ ಅನ್ನ ಪಾಸ್ ಮಾಡಲಾಗತ್ತೆ ಅಂದ್ರೆ ವಿಧಾನಸಭೆ ಮೂಲಕ ಪಾಸ್ ಮಾಡಲ್ಲ ಏನ್ ಗವರ್ನರ್ ಗೆ ಅಥಾರಿಟಿ ಇದೆ ಅಂದ್ರೆ ಏನು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರ ಏನಪ್ಪಾ ಅಂದ್ರೆ ಈ ಬಿಲ್ ಬಿಲ್ಗಳನ್ನ ರಿಜೆಕ್ಟ್ ಮಾಡ್ಬೋದು ಯಾಕಂದ್ರೆ ನೋಡ್ರಿ ಈ ಗವರ್ನರ್ ಏನಿದಾರಲ್ಲ ಇವ್ರೇನಪ್ಪ ಅಂದ್ರೆ ಯಾವ್ದೇ ತರನಾಗ ಏನಪ್ಪ ಅಂದ್ರೆ ಚುನಾಯಿತರಾದಂತವರಲ್ಲ ಯಾಕಂದ್ರೆ ಸರ್ಕಾರ ಇದೆ ಏನಪ್ಪಾ ಅಂದ್ರೆ ಚುನಾಯಿತ ಸರ್ಕಾರ ಇದೇನಪ್ಪ ಅಂದ್ರೆ ಜನರಿಗೆ ಜವಾಬ್ದಾರಿ ಆಗಿರುತ್ತೆ ಜೊತೆಗೆ ಗವರ್ನರ್ ಅನ್ನೋರು ಏನಪ್ಪ ಅಂದ್ರೆ ಕೇವಲ ಕೇಂದ್ರ ಸರ್ಕಾರ ಅಥವಾ ಯೂನಿಯನ್ ಗವರ್ಮೆಂಟ್ ಇಂದ ಅಪಾಯಿಂಟ್ ಆದಂತವ್ರು ಹಾಗಾಗಿ ಇವರಿಗೆ ಯಾವ ಅಧಿಕಾರ ಇದನ್ನ ರಿಜೆಕ್ಟ್ ಮಾಡಕ್ಕಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಗವರ್ನರ್ ಒಬ್ರು ಕಾನ್ಸ್ಟಿಟ್ಯೂಷನ್ ಹೆಡ್ ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಸಂವಿಧಾನಕ್ಕೆ ಹುದ್ದೆ ಅಲಂಕರಿಸಿರ್ತಾರೆ ಜೊತೆಗೆ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ರಿಯಲ್ ಪವರ್ಸ್ ಇರಲ್ಲ ಅಂದ್ರೆ ಹೆಚ್ಚಿನ ಅಧಿಕಾರಗಳಿರಲ್ಲ ಆದ್ರೆ ಯಾವ ತರನಾಗಿ ನೋಡ್ರಿ ಯಾಕೆ ಗವರ್ನರ್ ಏನಪ್ಪ ಅಂದ್ರೆ ಈ ತರದ ಬಿಲ್ ಅನ್ನು ಏನಾದ್ರು ವಿಧಾನಸಭೆಯ ಮೂಲಕ ಜಾರಿಗೆ ತಂದಿರ್ತಾರೆ ಅಥವಾ ವಿಧಾನಸಭೆಯಲ್ಲಿ ಪಾಸ್ ಮಾಡಿದಂತ ಬಿಲ್ ಅನ್ನ ಯಾಕೆ ಗವರ್ನರ್ ಏನ್ ಮಾಡ್ತಾರಪ್ಪ ಅಂದ್ರೆ ಅಸೆಂಟ್ ಅನ್ನ ವಿತೋಳ್ ಮಾಡ್ತಾರೆ ಅಂದ್ರೆ ಅವ್ರಿಗೇನು ಒಪ್ಪಿಗೆ ಸೂಚಿಸೋದಿರುತ್ತಲ್ಲ ಅದನ್ನ ಒಪ್ಪಿಗೆ ಸೂಚಿಸದೆ ಅಸಮ್ಮತಿಯನ್ನ ಯಾಕೆ ಸೂಚಿಸುತ್ತಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆ ಬಿಲ್ ಅನ್ನ ಅವರು ಪಾಸ್ ಮಾಡಿದಾಗ ಆಮೇಲೆ ನೋಡ್ರಿ ಈಗ ಒಂದು ಬಿಲ್ ಗೆ ಏನಪ್ಪಾ ಅಂದ್ರೆ ವಿತೋಳ್ ಅನ್ನ ಮಾಡಿದ್ರ ಅಂದ್ರೆ ತಮ್ಮ ಸಮ್ಮತಿಯನ್ನ ಕೊಡ್ಲಿಲ್ಲ ಅಂದ್ರೆ ಆ ಬಿಲ್ ಅಂದ್ರೆ ಡೆತ್ ಆಗುತ್ತೆ ಅಂದ್ರೆ ಆ ಬಿಲ್ ಗೆ ಏನಪ್ಪ ಅಂದ್ರೆ ಒಂದು ನಾವು ಕೊನೆಯನ್ನ ಆಗುತ್ತೆ ಅಥವಾ ಇತಿಶ್ರಿಯನ್ನ ಆಗುತ್ತೆ ಯಾಕಂದ್ರೆ ಒಂದ್ಸರಿ ಅವರು ಒಪ್ಪಿಗೆ ಸೂಚಿಸ್ತಿಲ್ಲ ಅಂದ್ರೆ ನೀವು ಅದೇ ಬಿಲ್ ಮತ್ತೆ ಪಾಸ್ ಮಾಡೋಕ್ಕಾಗಲ್ಲ ಮತ್ತೆ ಬೇರೆ ಬಿಲ್ ಅನ್ನ ಇಂಟ್ರೊಡ್ಯುಷನ್ ಮಾಡಬೇಕಾಗುತ್ತೆ ಹಾಗಾಗಿ ಆ ಬಿಲ್ ಏನಪ್ಪ ಅಂದ್ರೆ ಡೆತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಗವರ್ನರ್ ಏನಪ್ಪ ಅಂದ್ರೆ ಒಂದು ಒಂದು ಸ್ಪೆನ್ನಿನ ಸ್ಟ್ರೋಕ್ ಅಲ್ಲಿ ಏನ್ ಅಂದ್ರೆ ಏನು ಒಂದು ಕಂಪ್ಲೀಟ್ ಶಾಸಕಾಂಗ ಒಂದು ಕಾನೂನನ್ನ ಪಾಸ್ ಮಾಡಿರುತ್ತೆ ಅಥವಾ ಒಂದು ಕಾಯ್ದೆಯನ್ನ ಪಾಸ್ ಮಾಡಿರುತ್ತಲ್ಲ ಅದನ್ನ ಏನ್ ಅಂದ್ರೆ ಕಂಪ್ಲೀಟ್ ಆಗಿ ನೆಗ್ಲೆಟ್ ಅನ್ನ ಮಾಡಬಹುದು ಅಥವಾ ಕಂಪ್ಲೀಟ್ ಅನ್ನ ತಳ್ಳಿಹಾಕಬಹುದು ಕಂಪ್ಲೀಟ್ ಆಗಿ ತಳ್ಳಿ ಹಾಕ್ತಾರೆ ಇದರಿಂದ ನೋಡ್ರಿ ಅವ್ರ ಮಾಡ್ತಾರಪ್ಪ ಅಂದ್ರೆ ಆ ಒಂದು ರಾಜ್ಯದ ಜನರ ಒಂದು ವಿಲ್ ಏನಿದೆ ಅದನ್ನು ಕೂಡ ಮಾಡ್ತಾರಪ್ಪ ಅಂದ್ರೆ ತಳ್ಳಿ ಹಾಕ್ತಂಗ ಆಗುತ್ತೆ ಅಂದ್ರೆ ಈಗ ಜನರು ಮಾಡಿರ್ತಾರೆ ಚುನಾಯಿತ ಸರ್ಕಾರವನ್ನು ಚುನಾವಣೆ ಮೂಲಕ ಚುನಾಯಿತಗೊಳಿಸಿ ಶಾಸಕಾಂಗ ಕಳಿಸಿರ್ತಾರೆ ಅಲ್ಲಿ ಅವರು ಬದಲಾವಣೆಗೋಸ್ಕರ ನೋಡ್ರಿ ಕಾನೂನುಗಳನ್ನು ತರ್ತಾರೆ ಆದರೆ ರಾಜ್ಯಪಾಲರು ಕೇವಲ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತೇನಪ್ಪ ಅಂದ್ರೆ ಚುನಾಯಿತ ಸರ್ಕಾರದ ಜೊತೆ ಜೊತೆಗೆ ನೋಡ್ರಿ ಜನರ ಒಂದು ವಿಲ್ ಏನಿರುತ್ತಲ್ಲ ಅದನ್ನು ಏನ್ಮಾಡುತ್ತೆ ನೆಗ್ಲೆಕ್ಟ್ ಮಾಡುತ್ತೆ ಹಾಗಾಗಿ ನೋಡ್ರಿ ಈಗ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ಸೊಲ್ಯೂಷನ್ಸ್ ಇಲ್ಲ ಈ ಒಂದು ಬಿಲ್ ಅನ್ನ ವಿತೋಳ್ ಮಾಡಕ್ಕೆ ಅಥವಾ ವಿಟೋ ಮಾಡಕ್ಕೆ ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಯಾವುದೇ ಈಗ ಪರಿಹಾರಗಳಿಲ್ಲ ಈಗ ಏನ್ ಮಾಡ್ಬೇಕಂದ್ರೆ ಕೇವಲ ಕೋರ್ಟಿನ ಮೂಲಕ ಮಾತ್ರ ಅಂದ್ರೆ ನ್ಯಾಯಾಂಗದ ಮೂಲಕ ಮಾತ್ರ ಇದಕ್ಕೆ ಏನಪ್ಪಾಂದ್ರೆ ಪರಿಹಾರ ಸಿಗುತ್ತೆ ಹಾಗಾಗಿ ಆದಷ್ಟು ಬೇಗ ನೋಡ್ರಿ ಏನಪ್ಪ ಏನಪ್ಪಾಂದ್ರೆ ಇದಕ್ಕೊಂದು ಸರಿ ನಿರ್ಧಾರವನ್ನ ತೆಗೆದುಕೊಂಡು ಏನ್ಮಾಡ್ಬೇಕಪ್ಪ ಅಂದ್ರೆ ಒಂದು ಕ್ಲಿಯರ್ ವೇನ ಹುಡುಕ್ಬೇಕು ಎಷ್ಟು ವೇದಲ್ಲಿ ಅಂದ್ರೆ ಎಷ್ಟು ದಿನದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಬಿಲ್ ಅನ್ನ ಕಳಿಸಿದ್ದು ರಾಜ್ಯಪಾಲರಿಗೆ ಅದನ್ನ ವಿತೋಳ್ ಮಾಡಬಹುದು ಸಮ್ಮತಿಯನ್ನ ಸೂಚಿಸಬಹುದು ಮತ್ತೆ ಏನಪ್ಪಾಂದ್ರೆ ಎಷ್ಟು ಟೈಮಲ್ಲಿ ಅವರು ಅಸೆಂಬ್ಲಿಗೆ ವಾಪಸ್ ಕಳಿಸಬಹುದು ಮತ್ತೆ ಪ್ರೆಸಿಡೆಂಟ್ಗೆ ರೆಫರ್ ಮಾಡಬಹುದು ಮತ್ತೆ ವಿತೋಳ್ ಮಾಡಿದ್ರೆ ಯಾವ ತರನಾಗಿ ವಿತೋಳ್ ಮಾಡಬಹುದು ಕಂಪ್ಲೀಟ್ ಪರಿಹಾರ ಯಾರು ಕೊಡಬಹುದಪ್ಪ ಅಂದ್ರೆ ನ್ಯಾಯಾಂಗ ಮಾತ್ರ ಕೊಡಬಹುದಾಗಿದೆ ಅಂತೇಳಿ ಹೇಳಿದ್ದಾರೆ ಹಾಗಾದ್ರೆ ನೋಡ್ರಿ ನಾವ್ ಈಗ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಜಸ್ಟಿಸ್ ಎಬಿಲಿಟಿ ಅಂದ್ರೆ ಯಾವ ತರನಾಗಿ ನಾವು ಇದಕ್ಕೆ ನ್ಯಾಯವನ್ನು ನ್ಯಾಯವನ್ನ ಒದಗಿಸಿಕೊಡಬಹುದ್ರೆ ನೋಡ್ರಿ ಈಗ ಕ್ವಶನ್ ಏನ್ ಅಂದ್ರೆ ಯಾವ ತರನಾಗಿ ಒಂದು ಇಶ್ಯೂಗೆ ನಾವು ನ್ಯಾಯವನ್ನು ನ್ಯಾಯವನ್ನ ಅಂತ ಕ್ವಶನ್ಸ್ ಬರುತ್ತೆ ಅದಕ್ಕೋಸ್ಕರ ನೋಡ್ರಿ ಡಿ ಡಿ ಬಸೋರ್ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜಜ್ಮೆಂಟ್ ಅನ್ನ ಇಲ್ಲಿ ನಮಗೆ ಕೋರ್ಟ್ ಅನ್ನ ಎಸ್ಪೆಷಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂತ ಜಜ್ಮೆಂಟ್ ಏನಿದೆ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಇದನ್ನ ನಾವು ಜಸ್ಟಿಸ್ ಎಬಲ್ ಮಾಡಕಾಗಲ್ಲ ಅಂದ್ರೆ ಇದಕ್ಕೆ ನ್ಯಾಯ ಒದಗಿಸಕಾಗಲ್ಲ ಅಂದ್ರೆ ರಾಜ್ಯಪಾಲರ ವಿವೇಚನೆ ಏನಿದೆಯಲ್ಲ ಅದೇ ಅಂತಿಮವಾಗಿರುತ್ತೆ ಅದನ್ನ ಬಿಟ್ಟು ನಾವು ಅದಕ್ಕೆ ನ್ಯಾಯ ಒದಗಿಸಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಒಂದು ಜಜ್ಮೆಂಟ್ ಯಾವ್ದಪ್ಪ ಅಂದ್ರೆ ಪುರುಷೋತ್ತಮ್ ನಂಬುತೀರ್ತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಇದು ನೋಡ್ರಿ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಬಂದಂತ ಕೇಸು ಇಲ್ಲಿ ಏನ್ ಇಶ್ಯೂ ಅಂದ್ರೆ ಈಗೇನು ಬಿಲ್ ಅನ್ನ ಗವರ್ನರ್ ಮುಂದೆ ಪೆಂಡಿಂಗ್ ಇಟ್ಟಿರ್ತಾರೆ ಅಂದ್ರೆ ನೋಡ್ರಿ ಈಗ ರಾಜ್ಯದ ಕರ್ನಾಟಕ ರಾಜ್ಯದ ವಿಧಾನಸಭೆ ಬಂದಿದೆ ಸೊ ಈಗ ಸರ್ಕಾರ ಒಂದು ಬಿಲ್ ಅನ್ನ ಪಾಸ್ ಮಾಡಿರುತ್ತೆ ಅದು ರಾಜ್ಯಪಾಲರ ಸಮ್ಮತಿ ಕಾಯ್ತಿರುತ್ತೆ ಇನ್ ಕೇಸ್ ಮುಂಬರುವ ದಿನಗಳಲ್ಲಿ ಈಗಿರುವ ಚುನಾಯಿತ ಸರ್ಕಾರ ಬರದೆ ಅಥವಾ ಮುಂಬರುವ ದಿನಗಳಲ್ಲಿ ಬೇರೆ ಚುನಾಯಿತ ಸರ್ಕಾರ ಬಂತು ಇದೇ ಸರ್ಕಾರ ಬಂದರೂ ಕೂಡ ಏನಪ್ಪ ಅಂದ್ರೆ ಆ ಬಿಲ್ ಲ್ಯಾಪ್ಸ್ ಆಗಲ್ಲ ಅಥವಾ ಆ ಬಿಲ್ ಅದೇ ಕಂಟಿನ್ಯೂ ಆಗುತ್ತಂತ ಇಲ್ಲಿ ವಾದ ಮಾಡ್ತಾರೆ ಅಂದ್ರೆ ನೋಡ್ರಿ ಈಗ ನಮ್ಮ ಚುನಾವಣೆ ನಡೀತಾ ಇದೆ ಈಗ ರಾಜ್ಯಪಾಲರಿಗೆ ನಾವು ಒಂದು ಬಿಲ್ ಅನ್ನ ಕಳಿಸಿದ್ವಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಏನಪ್ಪ ಅಂದ್ರೆ ಆ ರಾಜ್ಯಪಾಲರು ಆ ಬಿಲ್ಗೆ ಒಪ್ಪಿಗೆಯನ್ನು ಕೊಡಬೇಕಾ ಅಥವಾ ಅದನ್ನು ಲ್ಯಾಪ್ಸ್ ಆಯ್ತಂತ ರಿಜೆಕ್ಟ್ ಮಾಡ್ಬೇಕಾ ಯಾಕಂದ್ರೆ ಈಗಿರುವಂತ ಚುನಾಯಿತ ಸರ್ಕಾರ ಕೊಲ್ಯಾಪ್ಸ್ ಆಗಿ ಮತ್ತೆ ಒಂದು ವಿಧಾನಸಭೆಯಲ್ಲಿ ಹೊಸ ಚುನಾಯಿತ ಸರ್ಕಾರ ಏನ್ ಫಾರ್ಮ್ ಆಗುತ್ತಲ್ಲ ಅಂದ್ರೆ ಪಾರ್ಟಿ ಅದೇ ಇದ್ರು ಕೂಡ ಹೊಸ ಚುನಾಯಿತ ಸರ್ಕಾರ ಅಂತ ಏನು ಕರಿತೀವಲ್ಲ ಅಂದ್ರೆ ಒನ್ ಟರ್ಮ್ ಎಂಡ್ ಆಗುತ್ತಲ್ಲ ಅದಕ್ಕೆ ಇಲ್ಲಿ ರಾಜ್ಯಪಾಲರು ರೆಸ್ಪಾನ್ಸಿಬಲ್ ಇದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಆ ಬಿಲ್ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳಕ್ಕೆ ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ಅವರು ಕ್ವಶನ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅಸೆಂಬ್ಲಿ ಡಿಸೊಲ್ಯೂಷನ್ ಆದಾಗ ಅಂದ್ರೆ ವಿಧಾನಸಭೆಯನ್ನು ಏನಪ್ಪ ಅಂದ್ರೆ ಡಿಸಾಲ್ವ್ ಮಾಡಿದಾಗ ಬಟ್ ನೋಡ್ರಿ ಜಜ್ಮೆಂಟ್ ಏನ್ ಹೇಳುತ್ತಂದ್ರೆ ಈಗೇನು ಈ ತರದ ಆಕ್ಷನ್ಸ್ ಅನ್ನ ತೆಗೆದುಕೊಳ್ತಾರೆ ರಾಜ್ಯಪಾಲರು ಅದ್ರ ಸಂಪೂರ್ಣ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ರಾಜ್ಯಪಾಲರಿಗೆ ಇದೆ ಆ ಅಸೆಂಟ್ ಕೊಡೋದು ಮತ್ತೆ ಬಿಡೋದು ಸಂಪೂರ್ಣ ಅಧಿಕಾರ ಏನಂದ್ರೆ ಅವರಿಗಿದೆ ಅದನ್ನ ನಾವು ಕ್ವಶನ್ ಮಾಡಕ್ ಆಗಲ್ಲ ಅಂತ ಅವರು ಹೇಳ್ತಾರೆ ಅದೇ ತರನ ನೋಡ್ರಿ ಇನ್ನೊಂದು ಕೇಸ್ ಯಾವ್ದಪ್ಪ ಅಂದ್ರೆ ಈ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂಡ್ ಅದರ್ಸ್ ನೈನ್ಟೀನ್ ಏಟಿ ಥ್ರೀ ಅಲ್ಲಿ ಆದಂತ ಕೇಸು ಇಲ್ಲೇನು ಕ್ವಶನ್ ಅನ್ನ ಮಾಡ್ತಾರಂದ್ರೆ ರಾಷ್ಟ್ರಪತಿಗಳಿಗೆ ನೋಡ್ರಿ ಒಂದು ಬಿಲ್ ಅನ್ ಏನಪ್ಪ ಅಂದ್ರೆ ಈ ರಾಜ್ಯಪಾಲರಿಗೆ ಒಂದು ಬಿಲ್ ಅನ್ನ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಕನ್ಸಿಡರೇಷನ್ ಗೆ ಏನಿಟ್ಟಿರ್ತಾರಲ್ಲ ಇದ್ರ ಮೇಲೆ ಕ್ವಶನ್ ಅನ್ನ ಮಾಡಿ ಪೆಟಿಷನ್ ಅನ್ನ ಹಾಕ್ತಾರೆ ಅಂದ್ರೆ ಏನಂತ ಕ್ವಶನ್ ಅನ್ನ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರು ಯಾವ ತರನಾಗ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಈ ಬಿಲ್ ಅನ್ನ ಕನ್ಸಿಡರೇಷನ್ ಕಳಿಸಬಹುದು ಅದು ಅವರ ಅಧಿಕಾರ ಇದೆಯಾ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಕ್ವಶನ್ ಅನ್ನ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವಾಗ ನೋಡ್ರಿ ಕೋರ್ಟ್ ಏನ್ ಹೇಳುತ್ತ ಗವರ್ನರ್ಗೆ ಏನಪ್ಪ ಅಂದ್ರೆ ಅವರ ವಿವೇಚನೆ ಮೇಲೆ ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ಅವರು ಸಮ್ಮತಿ ಕೊಡ್ಬೇಕಾ ಬಿಡಬೇಕಾ ಅಥವಾ ಅದನ್ನ ರಾಷ್ಟ್ರಪತಿ ಕಳಿಸಬೇಕನ್ನೋದೇನಪ್ಪ ಅಂದ್ರೆ ಅವರ ವಿವೇಚನೆಗೆ ಬಿಟ್ಟಿದ್ದು ಅವ್ರ ಏನಪ್ಪಾ ಅಂದ್ರೆ ತಮ್ಮ ವಿವೇಚನ ಏನು ಶಕ್ತಿಗಳಿದೆ ಅಥವಾ ವಿವೇಚನಾ ಪವರ್ಸ್ ಏನಿದೆ ಅಲ್ಲ ಅದ್ರ ಮೂಲಕ ಅವರು ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಕೋರ್ಟ್ ಅವರು ಇಲ್ಲಿ ಕ್ವಶನ್ಸ್ ಅನ್ನ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಯಾವುದೇ ಒಂದು ಕಾಯ್ದೆನ ನೀವು ಪಾಸ್ ಮಾಡಿದ್ರೆ ಅದನ್ನ ರಾಷ್ಟ್ರಪತಿಗಳಿಗೆ ರೆಫರ್ ಮಾಡಬೇಕಾ ಬೇಡವಾ ಅನ್ನೋದೇನಪ್ಪ ಅಂದ್ರೆ ಇದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ರಾಜ್ಯಪಾಲರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತಾಗಿ ಏನಪ್ಪ ಅಂದ್ರೆ ಇದಕ್ಕೆ ಕೋರ್ಟ್ ಅವರು ಯಾವುದೇ ತರನಾಗ ಏನಪ್ಪ ಅಂದ್ರೆ ಅದನ್ನ ಕ್ವಶನ್ ಮಾಡೋಕ್ಕಾಗಲ್ಲ ಅಂದ್ರೆ ಈ ಒಂದು ಆಕ್ಷನ್ಸ್ ಏನು ರಾಜ್ಯಪಾಲರು ತಗೊಂಡಿದಾರಲ್ಲ ವೆದರ್ ಇಟ್ ಈಸ್ ಜಸ್ಟಿಫೇಬಲ್ ಆರ್ ನಾಟ್ ಅಂದ್ರೆ ಇದು ಸರಿಯಾಗಿದೆ ಅಥವಾ ನ್ಯಾಯಯುತವಾಗಿದೆ ಅಂತ ಇಲ್ವಾ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಕೋರ್ಟ್ ಅವರು ಹೇಳಕ್ಕಾಗಲ್ಲ ಬದಲಾಗಿ ಅದೇನಪ್ಪ ಅಂದ್ರೆ ರಾಜ್ಯಪಾಲರ ಒಂದು ವಿವೇಚನೆಗೆ ಬಿಟ್ಟಿರ್ತಾರೆ ಹಾಗಾಗಿ ನೋಡ್ರಿ ಯಾವುದೇ ಒಂದು ಬಿಲ್ ಅನ್ನ ಪಾಸ್ ಮಾಡಿದಾಗ ಅದ್ರ ಮೇಲೆ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಕೆಲಸ ಮಾಡಲಿಲ್ಲ ಅಥವಾ ರಾಜ್ಯಪಾಲರಿಗೆ ತಮ್ಮ ಅಧಿಕಾರಗಳೇನಿದೆಯಲ್ಲ ಆ ಅಧಿಕಾರಗಳನ್ನ ಚಲಾಯಿಸಲಿಲ್ಲ ಅಂದ್ರೆ ಆ ಇನ್ ಅನ್ ಏನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಅಲ್ಲಿ ನಮಗೆ ಯಾವುದೇ ತರನದ ಏನಪ್ಪ ಅಂದ್ರೆ ಅಫರ್ಮೇಟಿವ್ ಏನಪ್ಪಾ ಅಂದ್ರೆ ಆನ್ಸರ್ ಸಿಗಲ್ಲ ಅಂದ್ರೆ ಅಲ್ಲಿ ಯಾವುದೇ ತರನಾಗಿ ಪಾಸಿಟಿವ್ ಆನ್ಸರ್ ಸಿಗಲ್ಲ ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಸುಪ್ರೀಂ ಕೋರ್ಟ್ ಅವರು ಇದ್ರ ಮೇಲೆ ಆಕ್ಟ್ ಮಾಡ್ಬೇಕಾಗತ್ತೆ ಜೊತೆಗೆ ನೋಡ್ರಿ ನಮ್ಮ ಸಂವಿಧಾನವನ್ನ ರಚಿಸಿದವ್ರ ಏನಪ್ಪಾ ಅಂದ್ರೆ ಯಾವ್ದು ಯಾವತ್ತೂ ಕೂಡ ಇಮ್ಯಾಜಿನೇಷನ್ ಕೂಡ ಮಾಡಿರಲ್ಲ ಏನಪ್ಪಾ ಅಂದ್ರೆ ಈ ತರನಾಗ ಏನಪ್ಪ ಅಂದ್ರೆ ರಾಜ್ಯಪಾಲರು ಒಂದು ರಾಜ್ಯದ ವಿಧಾನಸಭೆ ಕಳಿಸಿದಂತಹ ಬಿಲ್ ಅನ್ನು ಏನು ಬಹಳ ದಿನದವರೆಗೂ ರಿಸರ್ವ್ ಮಾಡಿರ್ತಾರೆ ಅಥವಾ ಅದರ ಮೇಲೆ ಏನಪ್ಪ ಅಂದ್ರೆ ಕಾಯ್ದಿರಿಸ್ತಾರೆ ಅಂತೇಳಿ ಅವರು ಇಮ್ಯಾಜಿನೇಷನ್ ಮಾಡಲಿಲ್ಲ ಮಾಡಿರಲಿಲ್ಲ ಜೊತೆಗೆ ಏನಪ್ಪ ಅಂದ್ರೆ ಅವ್ರೇನು ಅನ್ಕೊಂಡಿದ್ರಂದ್ರೆ ಅವರು ಯಾವುದೇ ತರನಾಗಿ ಯೋಚನೆ ಮಾಡದೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆರ್ಟಿಕಲ್ ಟೂ ಹಂಡ್ರೆಡ್ ಏನಿದೆ ಅಂದ್ರೆ ವಿಧಿ ಎರಡ್ನೂರಲ್ಲಿ ಅವ್ರಿಗೆ ನಾವು ಅಧಿಕಾರಗಳನ್ನ ಕೊಟ್ಟಿದ್ವಲ್ಲ ಆ ಅಧಿಕಾರಗಳ ಮೂಲಕ ಅವ್ರ ಮಾಡ್ತಾರಪ್ಪ ಅಂದ್ರೆ ಆ ಬಿಲ್ಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ನೋಡ್ರಿ ಇತ್ತೀಚೆಗೆ ರಾಜ್ಯಪಾಲರು ಏನ್ ಮಾಡ್ತಾರಂದ್ರೆ ಒಂದು ರಾಜ್ಯದ ವಿಧಾನಸಭೆ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ರೆ ಅದನ್ನು ಸುಮ್ ಸುಮ್ನೆ ಕಾಯ್ದಿರಿಸ್ತಾರೆ ಸೊ ಇದನ್ನೇನಪ್ಪ ಏನಪ್ಪಾ ಅಂದ್ರೆ ಸಂವಿಧಾನ ರಚನೆಕಾರು ಇಮ್ಯಾಜಿನೇಷನ್ ಕೂಡ ಮಾಡಲಿಲ್ಲ ಸೊ ಈಗ ಏನು ಹೊಸ ಬೆಳವಣಿಗೆ ಆಗಿದೆ ಅಂದ್ರೆ ರೆಸೊಲ್ಯೂಷನ್ ಪಾಸ್ ಮಾಡಿದಾರಲ್ಲ ತಮಿಳುನಾಡು ಅಸೆಂಬ್ಲಿ ಈ ಹೊಸ ಬೆಳವಣಿಗೆಯಿಂದ ನೋಡ್ರಿ ನಮಗೆ ಹೊಸದಾದಂತ ಪರಿಹಾರಗಳು ಕೂಡ ಸಿಗ್ಬಹುದು ಜೊತೆಗೆ ಸಂವಿಧಾನದಲ್ಲೂ ಕೂಡ ಹೊಸ ಬದಲಾವಣೆ ಕೂಡ ಆಗ್ಬಹುದು ಆಮೇಲೆ ನೋಡ್ರಿ ಇದು ಏನಪ್ಪಾ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಟೈಮ್ ಅನ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡು ಏನ್ ಮಾಡಬೇಕಪ್ಪ ಅಂದ್ರೆ ಅವರು ರಾಜ್ಯಪಾಲರಿಗೆ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಸಮಯ ಅವಕಾಶವನ್ನು ಕೊಡಬೇಕು ಅಂದ್ರೆ ಇಷ್ಟೇ ಸಮಯದಲ್ಲಿ ನಿಮ್ಗೆ ಇರುವಂತ ಏನು ಒಂದು ನಿಮ್ಗೆ ಏನಪ್ಪಾ ಅಂದ್ರೆ ಇಷ್ಟೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಪವರ್ ಏನಿದೆ ಎಸ್ಪೆಷಲಿ ನೋಡ್ರಿ ಏನ್ ಪವರ್ ಅಪ್ಪ ಅಂದ್ರೆ ನಿಮ್ಗೆ ನಾಲ್ಕು ಪವರ್ಸ್ ಗಳಿದೆ ಒಂದೇನಪ್ಪ ಅಂದ್ರೆ ನೀವು ಸಮ್ಮತಿ ಸೂಚಿಸೋದು ಇನ್ನೊಂದೇನಪ್ಪ ಅಂದ್ರೆ ಸಮ್ಮತಿ ಸೂಚಿಸೇ ಇರೋದು ಏನಪ್ಪ ಅಂದ್ರೆ ನೀವು ಅದನ್ನ ಪ್ರೆಸಿಡೆಂಟಿಗೆ ರೆಫರ್ ಮಾಡೋದು ನಾಲ್ಕನೇದು ಏನಪ್ಪ ಅಂದ್ರೆ ಅಸೆಂಬ್ಲಿ ಕಳಿಸೋದಿದೆಯಲ್ಲ ಇದಕ್ಕೊಂದು ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡ್ರಿ ಅಥವಾ ಸಮಯವನ್ನು ಫಿಕ್ಸ್ ಮಾಡ್ರಿ ಈ ಸಮಯದಲ್ಲಿ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಮೇಲೆ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಫೋರ್ಟೀನ್ ಡೇಸ್ ಇರ್ಬೋದು ಟ್ವೆಂಟಿ ಏಟ್ ಡೇಸ್ ಇರ್ಬೋದು ಅಥವಾ ಟೆನ್ ಡೇಸ್ ಇರ್ಬೋದು ಈ ತರನಾಗಿ ಸಮಯಗಳನ್ನು ನೀವೇನಪ್ಪ ಅಂದ್ರೆ ಫಿಕ್ಸ್ ಮಾಡ್ತಾ ಹೋದ್ರೆ ಇಲ್ಲಿ ಕಾನ್ಸ್ಟ್ಯೂಷನಲ್ ಮಷಿನರಿ ಅಂದ್ರೆ ಸಂವಿಧಾನದ ಒಂದು ಯಂತ್ರ ಕೂಡ ಏನಾಗತ್ತಪ್ಪ ಅಂದ್ರೆ ತುಂಬಾ ಸುಲಭವಾಗಿ ಕೆಲಸ ಮಾಡುತ್ತೆ ಮತ್ತೆ ಸರಾಗವಾಗಿ ಕೂಡ ಕೆಲಸ ಮಾಡುತ್ತೆ ಆಮೇಲೆ ನೋಡ್ರಿ ಆ ರಾಜ್ಯದ ಜನರ ಒಂದು ಮ್ಯಾಂಡೇಟ್ ಏನಿದೆ ಅಂದ್ರೆ ಚುನಾಯಿತ ಸರ್ಕಾರಕ್ಕೆ ಚುನಾವಣೆ ಮೂಲಕ ಚುನಾಯಿತ ಗೆಲ್ಸಿರ್ತಾರಲ್ಲ ಆ ಜನರ ಮ್ಯಾಂಡೇಟ್ ಅನ್ನು ಕೂಡ ಆಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡ್ಬೇಕಂದ್ರೆ ಸ್ವಯಂ ಕೇಸನ್ನು ತೆಗೆದುಕೊಂಡು ರಾಜ್ಯಪಾಲರ ಏನು ಒಂದು ವಿವೇಚನೆಗೆ ಬಿಟ್ಟಂತ ಅಧಿಕಾರಗಳಲ್ಲದಿಲ್ಲ ಅದರಲ್ಲೂ ಕೂಡ ಟೈಮ್ ಫ್ರೇಮ್ ಅನ್ನ ಸೆಟ್ ಮಾಡಬೇಕು ಅವಾಗ ಮಾತ್ರ ನೋಡ್ರಿ ನಮ್ಮಲ್ಲಿ ಫೆಡರಲ್ ಸರ್ಕಾರ ಅಂದ್ರೆ ಸಂಯುಕ್ತ ರಚನಾ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು